ಕಲ್ಮಿ ಕಬಾಬ್ ಕೈಯಲ್ಲಿ, ಸಿಲ್ಲಿಲ್ಲಲ್ಲಿ ಟಿವಿಲಿ, ನಲ್ಲಿ ಮುಳೆ ಬಾಯಲ್ಲಿ. ಮಜಾ ಆಯ್ತು ಅಣ್ಣ, ಮಜಾ ಆಯ್ತು, ಮಜಾ ಆಯ್ತು ಮಾಪು, ಮಜಾ ಆಯ್ತು. ಕೈಯಲ್ಲಿ ಲಾಂಗ್ ಐತೆ, ಸೀಲ್ಗೊಂದು ಸಿಲ್ಲೈತೆ, ಕಚ್ಚಾಕು ಮಚ್ಚಿಗು ಮುತ್ತಿಕ್ಕು ಮನಸೈತೆ. ಹಂಗು ಮೈಂಡ್ ಇಷ್ಟೇ ಬಾಸು, ತರ್ಟಿ ಬಾಸು, ಬಾಸು ಸಿಕ್ಸ್ಟಿ ಬಾಸು, ಭಯ್ಯ ನೈಂಟಿ, ಭಯ್ಯ ಭಯ್ಯ ಫುಲ್ ಭಯ್ಯ. ಗುಳಿವತ್ತು ಚಿಂದಿತಾನೆ, ಚಿಲ್ಲಿ ಚಿಕನ್ ರಡಿತಾನೆ ಮಾಮ. ಕಿಕ್ಕು ಗುಳಿ ಕೈಗಿಷ್ಟು ಕಾಲ್ಗಿಷ್ಟು, ರೇಟ್ ಅಂತೂ ಫಿಕ್ಸ್ ಐತೆ, ರೇಟಿಗೆ ತಕ್ಕಂತೆ ಡಿಸೆಂಟ್ ಆಗಿ ಮುಗಿಯತ್ತೆ. ಮಜಾ ಆಯ್ತು ಬಾಸು, ಮಜಾ ಆಯ್ತು, ಮಜಾ ಆಯ್ತು, ಮಜಾ ಆಯ್ತು. ಗುಳಿಯ ಸ್ಕೆಚ್ಚಿಗೆ ಬೆಂಗಳೂರೇ ಗುಡುಗುತ್ತೆ, ಚಿಲ್ರೆ ಬಂದ ತೋರಿಸಿದ್ರೆ ಮೈಂಡ್ ಎಷ್ಟೇ ಗುಳಿ ಲಾಂಗ್ ಗುಳಿ, ಗುಳಿ ಮಚ್ಚು ಗುಳಿ, ಗುಳಿ ಚೂರಿ ಗುಳಿ, ಗುಳಿ ಲೇಡ್ ಗುಳಿ. ಗುಳಿ ಇವತ್ತು ಚಿಂದಿತಾನೆ, ಚಿಲ್ಲಿ ಚಿಕನ್ ರಡಿತಾನೆ, ಸೋಡಾ ಮಿಕ್ಸಿಗೆ ವಿಸ್ಕಿ ಐತೆ ತಾನೆ, ಕಂಟ್ರೋಲ್ ತಪ್ಪಿದ್ರೆ ಓದೆ ಗೊತ್ತು ತಾನೆ. ನಂಗು ಬೇಬಿ ಇಷ್ಟೇ ತಾನೆ. ಹಬ್ಬ ನನ್ನ ಮಕ್ಕಳು. ಸದ್ಬಿದ್ದಿರೋ ರೌಡಿಗಳ ಕೈ ಮೇಲೆ ಹಿಂದಿ ಭಾಷೆಯಲ್ಲಿ ಹಚ್ಚಿರೋದನ್ನ ನೋಡಿದ್ರೆ ಇವ್ರ್ಯಾರು ನಮ್ ಸೇಟ್ ಅವರಲ್ಲ ಅನ್ಸುತ್ತೆ ಸರ್. ಕಸದ ರಾಶಿಗಿಂತ ರೌಡಿಗಳ ಹೆಣದ ರಾಶಿನೇ ದೊಡ್ಡದಾಗಿತ್ತು ಅಂತ ಜನಗಳು ಮಾತಾಡ್ತಾ ಇದಾರೆ. ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಏನ್ ಸರ್? ಗೂಳಿಯನ್ನ ರೌಡಿನ ಕೊಲೆ ಮಾಡಕ್ಕೆ ಅಂತ ಶಿವಾಜಿನಗರದ ಫಯಾಜ್ ಬಿಹಾರದಿಂದ ರೌಡಿಗಳನ್ನ 2 ದಿನ ಮುಂಚಿತವಾಗಿ ಕರೆಸಿದ್ದ ಅಂತ ನಮ್ಮ ಮೆಸೇಜ್ ಬಂದಿದೆ. ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಏನ್ ಸರ್? ನಾನೇನ್ ಹೇಳ್ತೀನಿ ಅನ್ನೋದನ್ನ ಬಿಡಿ, ನಿಮಗೆ ಯಾರಿಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ವಾ? ಬಿಹಾರಿ ರೌಡಿಗಳು ಬೆಂಗಳೂರಿಗೆ ಬಂದಿರೋ ವಿಷಯ 2 ದಿವಸ ಮುಂಚೆನೆ ಗೊತ್ತಿದ್ರು, ಸುಮ್ಮನೆ ಇದ್ರಿ. ಯಾಕೆ? ಫ್ರಂಟ್ ಪೇಜಲ್ಲಿ ನ್ಯೂಸ್ ಗ್ರ್ಯಾಂಡ್ ಆಗಿರುತ್ತೆ ಅಂತನಾ? ನಮಗೆ ಇನ್ಫಾರ್ಮ್ ಮಾಡಿ ನೀವು ನಮ್ಮ ಜೊತೆ ಮಿಂಗಲ್ ಆಗಿದ್ದಿದ್ರೆ ಇವತ್ತು ಈ ಥರ ಪ್ರಶ್ನೆ ಕೇಳಕ್ಕೆ ಆಗ್ತಿರ್ಲಿಲ್ಲ ಅಲ್ಲ? ಕ್ರೈಮನ್ನ ವೈಭವೀಕರಿಸಿ ರೌಡಿಗಳನ್ನ ಹೀರೋಗಳ ಥರ ತೋರಿಸ್ತಾ, ನಮ್ಮನ್ನ ರೌಡಿಗಳನ್ನ ಇಂಟರ್ವ್ಯೂ ಮಾಡ್ತಾರ, ಇಂಟರ್ವ್ಯೂ ಮಾಡ್ತಾ ಜನಗಳಿಗೆ ಟೆನ್ಷನ್ ಆಗುತ್ತಾರ, ಕ್ಲಿಪ್ಪಿಂಗ್ ತೋರಿಸ್ತೀರಾ, ಚಾನೆಲ್ ಪಾಪ್ಯುಲಾರಿಟಿ, ಮ್ಯಾಗ್ಝಿನ್ ಪಾಪ್ಯುಲಾರಿಟಿ ಅಂತ ನಿಮ್ಮ ಟೆನ್ಷನ್ ನಿಮಗೆ. ನೀವೇ ಯಾಕೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಯಾವನು ಯೋಚನೆ ಮಾಡಲ್ಲ? ರೆಸ್ಪಾನ್ಸಿಬಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ನಾವೇ. ಪೊಲೀಸ್, ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವತ್ತು ಪ್ರಾಣ ಒತ್ತೆ ಇಟ್ಟು ಅಕ್ಯೂಸ್ನ ಹಿಡಿಯೋದು ನಾವೇ. ನಾವು ಎಲ್ಲ ಡೀಟೇಲ್ಸ್ ತಗೊಂಡು ನಿಮ್ಗೆ ಹೇಳಿ ಕಳಿಸ್ತೀನಿ. ಈಗ ಹೋಗಿ ಪ್ಲೀಸ್. ಸ್ಕೂಲಿಗೆ ಟೈಮ್ ಆಗ್ತಿದೆ, ಎಲ್ಲ ಬೇಗ ಬನ್ನಿ. ಗುಡ್ ಮಾರ್ನಿಂಗ್ ಮೈ ಚೈಲ್ಡ್. ಪಪ್ಪ ರೆಡಿ, ಚಿಕ್ಕಪ್ಪ ಆಲ್ಸೋ ರೆಡಿ. ಎಕ್ಸ್ಕ್ಯೂಸ್ ಮಿ ಸರ್, ಏನು ಹೇಳ್ತಿದ್ದೆ? ಎಸ್, ಫೈನಾನ್ಸ್ ಮಿನಿಸ್ಟರ್ ಕಾಯ್ತಾ ಇದಾರೆ ಸರ್. ಗಾಯಕ್ ಹೇಳ್ರಿ. ಸರಿ ಸರ್. ಎಲ್ಲ ವಿಐಪಿಗಳು ನಿಮಗ್ ಕಾಯ್ತಾ ಇದ್ರೆ ನೀವಿಬ್ರು ನಿಮ್ ಹೆಂಡತಿರ ಕಾಯ್ತಾ ಇದ್ದೀರಾ, ನನ್ ನೋಡಕ್ಕಾಗಲ್ಲ. ಏನಂದ್ರೆ ಏನ್ ಸ್ವಲ್ಪ ಹುಕ್ಕಾಕಿ ಈಗೇನ್ ಹಾಕ್ತಿರೋ ನೀವು? ಆಯ್ತಾಯ್ತು. ಏನಂದ್ರೆ ಏನ ನೋಡಿ, ಈ ಸೀರೆ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗ್ ಕಾಣ್ತಿದ್ದೀನ? ಆ ಸೀರೆ ಏನೇ ಚೆನ್ನಾಗಿದೆ, ನೀನ್ ಉಟ್ಕೊಂಡ ಮೇಲೆ ಅಲ್ವೇನೆ ಅದಕ್ಕೊಂದು ಅಂದ ಚಂದ ಬಂದಿದ್ದು. ಸಾರಿ ಸಾರಿ, ಇದಕ್ಕೇನ್ ಕಮ್ಮಿ ಇಲ್ಲ, ತಗೊಳ್ಳಿ ಚೆಕ್ ಸೈನ್ ಹಾಕಿ. ಯಾಕೆ ಅಂತ ಕೇಳಲೇ ಇಲ್ಲ. ಯಾವತ್ತೆ ಯಾಕೆ ಅಂತ ಕೇಳಿದೀನಿ ನಿನ್ನ ಅಕ್ಕ. ಇವತ್ತೇನ್ ನಿನ್ ಪ್ರೋಗ್ರಾಮು? ಫಸ್ಟ್ ಕ್ಲಬ್ ಅಲ್ಲಿ ಮೀಟಿಂಗು, ಆಮೇಲೆ ಆರೋಗ್ಯದ ಅರಿವಿನ ಬಗ್ಗೆ ಸ್ಲಮ್ ಅಲ್ಲಿ ಭಾಷಣ. ಅಯ್ಯಯ್ಯೋ, ಸ್ಲಮ್ಮ ಕೊಳುಕ್ರೆ ತುಂಬಿರೋ ಕೊಳಗೇರಿಗೆ ಹೋಗ್ತಿದ್ಯಾ ಅಕ್ಕ? ಬಿ ಕೇರ್ಫುಲ್. ಡೋಂಟ್ ವರಿ, ಇದೆಲ್ಲ ನಂಗ್ ಹೊಸ್ತಾ. ಮನೆಗ್ ಬಂದ ತಕ್ಷಣ ಟಬ್ ತುಂಬಾ ಡೆಟಾಲ್ ಹಾಕಿ 1 ಗಂಟೆ ಸ್ನಾನ ಮಾಡೋದಿಲ್ವಾ? ಮೇಡಮ್,
ಇನ್ನು ರೆಡಿನೋ ಇಲ್ವೋ ಅಂತ ಗೊತ್ತಾಗ್ಲೇ ಇಲ್ವೇ. ಮೇಡಮು ಟೈಮ್ನ ಮಿಸ್ ಮಾಡಲ್ವಲ್ಲ. ಮಮ್ಮಿ ಈ ಬಾಸ್ ಟ್ಯಾಕ್ಸ್ ಕೊಟ್ರೆ ತಾನೇ ಮೇಡಮ್ ಮೇಲಿಂದ ಕೆಳಗ್ ಬರೋದು. ಹೇ ಯು ನಾಟಿ ಆಂಟಿ, ಕೆಳಗಡೆ ಮಾಡರ್ನ್ ಮಮ್ಮೀಸು ಸರೆಂಡರ್ ಫಾದರ್ಸು ನಿಮ್ ಕಾಯ್ತಾ ಇದಾರ ಆಂಟಿ. ಹೇ ಕತ್ತೆ, ದೊಡ್ಡವ್ರಿಗೆ ಹಾಗೆಲ್ಲ ಹೇಳ್ತಾರ? ಕತ್ತೆ ಕರಿಯಲ್ಲ ವದಿಯತ್ತೆ, ಈಗ ಬನ್ನಿ. ನಾನು ಲಕ್ಷ್ಮಣ್ ಮನೆ ಆಗದೇನ್ರಿ? ಹೊರಗಡೆ ಅಷ್ಟೊಂದ್ ಜನ ನಿಮಗ್ ಕಾಯ್ತಾ ಇದಾರೆ, ನೀವ್ ನನ್ ಕಾಯ್ತಾ ಇದ್ದೀರಾ? ಅಣ್ಣ, ಕಾಯೋದು ಕಾಯಿಸೋದು ಎರಡು ತಪ್ಪಲ್ವಾ? ನೀನ್ ಈ ಮನೆ ಮಹಾಲಕ್ಷ್ಮಿನಮ್ಮ, ನೀನ್ ಹುಟ್ಟಿದ ಮೇಲೇನೆ ಈ ಆಸ್ತಿ ಅಂತಸ್ತು ಕೀರ್ತಿ ಎಲ್ಲ ಬಂದಿದ್ದು. ಇವು ಯಾವ ಇಲ್ಲ ಅಂದಿದ್ರೆ ಯಾರ್ ಕಾಯ್ತಾ ಇದ್ರು, ಯಾರ್ ಮರ್ಯಾದೆ ಕೊಡ್ತಾ ಇದ್ರು? ನೀನ್ ಕಣ್ಣು ಬಿಟ್ಟಾಗ್ಲಿಂದ್ಲು ನಮ್ಮ ಕಣ್ ಮುಂದೆ ಇರೋಳು ನಮ್ಮ ಮನೆ ಭಾಗ್ಯಲಕ್ಷ್ಮಿನಮ್ಮ. ನೀನು ಅಪ್ಪ ಅಮ್ಮನ್ ಕೊರತೆ ಇಲ್ದೆ ಕಣ್ಣಲ್ಲಿ ಕಣ್ಣಿಟ್ಟು ನೀವೆಲ್ಲರೂ ನನ್ನ ನೋಡ್ಕೋತಾ ಇದ್ದೀರಾ. ಓ ರಮ್ಯಾ, ನಿಮ್ಮಣ್ಣ ನನಗ್ ತಾಳಿ ಕಟ್ಟುವಾಗ್ಲೂ ನೀನ್ ಅವ್ರ ತೊಡೆ ಮೇಲ್ ಕೂತಿದ್ದೆ. ನೀ ನಮಗೆ ಮೊದಲನೇ ಮಗು ಇದ್ದ ಹಾಗೆ ನಿನಗಲ್ದೆ ಬೇರೆ ಯಾರ ಕಾಯ್ಬೇಕು? ನಾವೆಲ್ಲ ನಿನ್ನ ಹೊಸ್ದ ಕಾಯೋ ತರ ಮಾತಾಡ್ತಿದ್ಯಲ್ಲ. ಓ ಕಮ್ ಆನ್, ಓವರ್ ಸೆಂಟಿಮೆಂಟ್ ಆಗಿ ನನ್ ಹೊಟ್ಟೆ ತುಂಬೋಯ್ತಲ್ಲ, ಇನ್ನೇನ್ ಟಿಫನ್ ಮಾಡ್ಲಿ? ಶಿವ ಏನು ನೋಡ್ತಾ ಇದ್ಯಾ, ಕೊಡೋ ತಿಂಡಿನ. ಮೀಟಿಂಗ್ ಟೈಮ್ ಸರಿಯಾಗಿ ವಿಧಾನಸೌಧಕ್ಕೆ ಬಂದ್ಬಿಡ್ತೀನಿ ಸರ. ಸರ ಓಕೆ, ಬಾಯ್ ಪೂಜಾ. ಬಾಯ್ ಮಮ್ಮಿ. ಬಾಯ್ ರಮ್ಯಾ. ಬಾಯ್ ಅತ್ತಿಗೆ. ರೀ ಗೊತ್ತು ತಾನೆ, ಬಾಯ್ ರಮ್ಯಾ. ಆಯ್ತೆ ಬರ್ತಾ, ಹಂಗೆ ಪಿಕಪ್ ಮಾಡ್ಕೊಂಡ್ ಬರ್ತೀನಿ. ಹೋಗೋ, ನಾ ಬರ್ಬೇಕೇನೆ? ಯಾಕ್ರಿ, ನಾನೇನ್ ಕಳ್ದು ಹೋಗ್ತೀನ? ಬಾಯ್ ಬಾಯ್ ಬಾಯ್. ಓಕೆ ಅಣ್ಣ, ಬಾಯ್ ಅಣ್ಣ, ಬಾಯ್. ಓಕೆ ಬಾಯ್ ಪುಟ್ಟಿ, ನಿನ್ನ ಸ್ಕೂಲ್ ಕ್ಯಾಪ್ ಮಾಡಿ ನಾ ಹಾಗೆ ಹೋಗ್ತೀನಿ. ಮಲ್ಲೇಶ್. ಆ ಅಣ್ಣ, ಆ ರಿಂಗ್ ರೋಡ್ ಅಲ್ಲಿ ನ್ಯೂ ಕನ್ಸ್ಟ್ರಕ್ಷನ್ ಗೆ ಏನು ಲಿಟಿಗೇಷನ್ ಇತ್ತು ಅಂತ ಹೇಳಿದ್ ನೆನಪು, ಏನಾಯ್ತು? ಆ ಶ್ರೀರಾಮ್ಪುರ ಸೆಲ್ವಾ ಆಗಾಗ ಫೋನ್ ಮಾಡಿ ತಲೆ ತಿಂತಾನೆ ಇರ್ತಾನೆ, ಏನು ಇತ್ಯರ್ಥ ಆಗಿಲ್ಲ. ಅದಕ್ಕೆ ಸೇಫರ್ ಸೈಡ್ಗೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಕಂಪ್ಲೇಂಟು ಕೋರ್ಟು ಅಂತ ಹೋದ್ರೆ ಅವ್ರ ಸ್ಟೇ ತಂದು ವರ್ಕು ಡಿಲೇ ಆಗುತ್ತೆ, ನಮಗೆ ಕೋಟ್ಯಾಂತರ ರೂಪಾಯಿ ಹೆಲ್ಡಪ್ ಆಗ್ಬಿಡುತ್ತೆ. ಈ ಮಿನಿಸ್ಟ್ರು ಪೊಲೀಸ್ನವ್ರನ್ನ ಬಿಟ್ಟಾಕು, ಬೆಂಗಳೂರು ರೌಡಿಗಳನ್ನೆಲ್ಲ ಕೂಡಿ ಕಳೆಯೋ ಲೆಕ್ಕ ಹಾಕು, ಅದರಲ್ಲಿ ಮಾರ್ಕ್ಸ್ ಯಾರು ಜಾಸ್ತಿ ತಗೋತಾರೋ ಆ ರೌಡಿಗೆ ಡೀಲ್ ಕೊಡು, ಎಲ್ಲ ಕೆಲಸ ಕ್ಲಿಯರ್ ಆಗುತ್ತೆ. ಓಕೆ ಅಣ್ಣ, ಹಾಗೆ ಮಾಡ್ತೀನಿ. ಆಯ್ತು, ಬರ್ತೀನಿ ಬಾ. ಓ ನಮಸ್ಕಾರ ಮಿನಿಸ್ಟರ್ಗೆ. ಏನಡ ಸರ್? ಅಣ್ಣ ಟೈಪ್ ಮಾಡ್ತಾ ಇದ್ದೀನಿ. ಹಲೋ, ಹೇಳೋ ಮುರುಗ, ಮರ್ಯಾದೆಯ ಮೊದಲ ಕಾಸ ಕೇಳಿ ಕುಡ್ತಾ ಓಕೆ, ಇಲ್ಲಾಂದ್ರೆ ಬರ್ತಾ ರೈಟ್ ಲೆಫ್ಟ್ ಎತ್ತಾಕಮನ್ರ. ಹಾ, ನನ್ನ ಮರ್ಯಾದೆ ತೆಗಿಬೇಡ್ರು. ಈ ಶ್ರೀರಾಮ್ಪುರ ಸೆಲ್ವಾನ ಊರು ಭಯ ಇರ್ಕನಂಡ, ಇವನಿಗೆ ಲಾಂಗ್ ಹಿಡಿದು ಡೀಲ್ ಮಾಡೋ ಮೀಟ್ರ್ ಇಲ್ಲ. ಕಂಡೋರ್ ಸೊತ್ತಿಗೆ ಡೂಪ್ಲಿಕೇಟ್ ಪೇಪರ್ ಸೃಷ್ಟಿ ಮಾಡಿ ಎದುರಿಸಿ ರೋಲ್ ಕಾಲು ಮಾಡ್ತಾನೆ. ಬಕ್ರ ನನ್ನ ಮಕ್ಕಳು ಸಿಕ್ಕಿದ್ರೆ ಡಾನ್ ಥರ ಪೋಸು ಕೊಡ್ತಾನೆ. ಓ, ಪಕ್ಕಾ ವಾರಸ್ದಾರನ ಸೈನ್ ಇದ್ದಂಗೆ ಇದೆ. ಪಾರ್ಟಿ ನೋಡಿದ ತಕ್ಷಣ ಸೌಂಡೇ ಇರಲ್ಲ. ಸೆಲ್ವಾ, ಮೈಸೂರು ರಿಂಗ್ ರೋಡ್ ಕೆ ಕೆ ಲೇಔಟ್ ಅಲ್ಲಿ 2-30-40 ಸೈಟ್ ಕಾರ್ನರ್, ದಿಕ್ಕು ದಿವಾಳಿ ಯಾರು ಇಲ್ಲ, ಕಾಂಪೌಂಡ್ ಹಾಕ ಕೇಳಿದ್ದೀನಿ. ಹೆಂಗೆ ಮತ್ತಿ ಸೀನಾ? BTS ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ ಪಾಕೆಟ್ ಮಾಡ್ತಾ ಇದ್ದ. ಎಲ್ಲೆಲ್ಲಿ ಖಾಲಿ ಸೈಟ್ ಗಳಿವೆಯೋ ಅದ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಬಂದು ಕಾಂಪೌಂಡ್ ಹಾಕ್ಸಿ ಪೇಪರ್ ರೆಡಿ ಮಾಡೋದು ಇವನ ಕೆಲಸ. ಸ್ವಲ್ಪ ಮೀಟರ್ ಇದೆ, ಟೈಮ್ ನೋಡಿ ಬಂದ ತೋರಿಸ್ತಾನೆ. ಒಳ್ಳೆ ಟೈಮ್ಗೆ ಬಂದೆ ಸೀನಾ. ಆ ನನ್ನ ಮಗ ನಮ್ಮನ್ ಕೇರ್ ಮಾಡ್ದೆ, ಪೊಲೀಸ್ ಕಂಪ್ಲೇಂಟ್ ಮಾಡೋನಲ್ಲ ಆ ಬಿಲ್ಡರ್ ಮಲ್ಲೇಸ. ಸೆಲ್ವಾ, ನಾನ್ ನಿನ್ಗೆ ಅವತ್ತೇ ಹೇಳಿದೆ, ಈ ನನ್ನ ಮಕ್ಳು ಶ್ರೀಮಂತರೆಲ್ಲ ಒಂಥರ ಫಾರಂ ಕೊಳಿದ್ದಂಗೆ ಅವ್ರಿಗೆ ಇಂಜೆಕ್ಷನ್ ಕೊಟ್ರೇನೆ ಮೊಟ್ಟೆ ಇಡೋದು ಅಂತ. ಕೇಳಲಿಲ್ಲ ನೀ ನನ್ನ ಮಾತು? ಈಗ ಚುಚ್ಚನ್ ಬಾ. ಸಾವಿಗೆ ಇನ್ನೊಂದ್ ಹೆಸರೇ ಸೆಲ್ವಾ. ಸೆಲ್ವಾ, ಕೂತ್ಕೊಂಡು ಸೆಟಲ್ಮೆಂಟ್ ಮಾಡೋಣ ಅಂತ ಫೋನ್ ಮಾಡಿದ್ರೆ ಮಚಾ ಪೊಲೀಸ್ಗೆ ಫೋನ್ ಪಂಡ್ರಿ ಅಣ್ಣ. ನೀ ಇದೇನ್ ಗೊತ್ತಾ,
ಗೋಡ ಒತ್ತಿದ್ರೆ ಸಾಕು ಬೇಜ ಚಿಂದಿ ಚಿಂದಿ ಆಗೋಗುತ್ತೆ. ಪೊಲೀಸ್ ಪೊಲಿಟಿಷಿಯನ್ ಸೆಕ್ಯೂರಿಟಿಗೆ ಅವ್ರೆ ಅಂತ ಬಂದ ತೋರಿಸ್ತೀಯ. ಈ ಲಾಂಗ್ಗೆ ಪೊಲೀಸ್ ಪೊಲಿಟಿಷಿಯನ್ಸ್ ಇಬ್ಬರ ರಕ್ತನೂ ಒಂದೇ. ಇಂದ ಜೆರಾಕ್ಸ್ ನಲ್ಲ ಸ್ಟಡಿ ಪಣ್ಣೆ. ನೀನಾಗ ನಿನ್ ಸೆಟ್ಲ್ಮೆಂಟ್ ಕರೆದ್ರೆ 50 ಲಕ್ಷ, ನಾನ್ ಕರೆದ್ರೆ 75 ಲಕ್ಷ. 6 ಗಂಟೆಗೆ ನಿನ್ ಡೆಡ್ ಲೈನ್ ಸ್ಟಾರ್ಟ್ ಆಗುತ್ತೆ. 6:10 ಸೆಲ್ವನ್ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಮಗ ಬರ. ಏನ್ ಸರ್ ಇದು ಅನ್ಯಾಯ? ರಾತ್ರಿ ನಿಮ್ ಜನಗಳನ್ನೆಲ್ಲ ಸೇರಿಸಿ ಸ್ಲಮ್ ಕ್ರಿಯೇಟ್ ಮಾಡಿ ಬೋರ್ಡ್ ಬೇರೆ ಹಾಕಿದ್ದೀರಾ? ಈ ಜಾಗ ಸತ್ತು ಸ್ವರ್ಗದಲ್ಲಿರೋ ನನ್ ಗಂಡ ರಾಮಸ್ವಾಮಿ ಅಯ್ಯಂಗಾರ್ದು. ಇನ್ನೇ ನಮ್ಮಪ್ಪಂದ. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಪತ್ರಗಳು ನೋಡಿ. ಮರ್ಯಾದೆಯಿಂದ ನಮ್ ಜಾಗ ನಮಗ್ ಬಿಟ್ಕೊಡಿ. ಆಪು ವಿಕ್ರಿಯಾ? ಲೆಫ್ಟ್ ಲಕ್ ಹಾಕಿ ರೈಟ್ ಲಕ್ ಕಾವಿ ಬ್ಯಾಕ್ ಲಕ್ ಕಾವಿ ಯಾ ಮುನಾಲ ನೀ ಕಾಲಿಡ ಮಚಾ. ಕಾದಿ ಕಾಕಿ ಇಬ್ರು ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ನಾವಿಲ್ ಬಂದ್ ಟೆಂಟ್ ಹಾಕಿದ್ದು ಸೈಲೆಂಟ್ ಆಗಿ ಮಗನ್ನ ಕರ್ಕೊಂಡು ಮನೆಗೆ ಆಲ್ರೆಡಿ ಗಂಡನ್ ಕಳ್ಕೊಂಡಿದೀಯಾ? ಈ ನನ್ ಮಗನು ಹೋಗಿ ಆಗೋಯ್ತಾನೆ. ಅನ್ಯಾಯವಾಗಿ ಬಂದು ತಗಲಾಕೊಂಡಲ್ಲೋ ಗೂಳಿ. ಗಿಲ್ಲಿ ಗೋಲಿ ಆಡೋ ಹುಡುಗರನ್ನ ಡೀಲ್ ಮಾಡಿ ಗೂಳಿ ಅನ್ಸ್ಕೊಂಡ್ರೆ ಸಾಲ್ದು. ಈ ಕೋಟೆಯನ್ನ ದಾಟಿ ನನ್ನ ಮುಟ್ಟು, ತಾಯಿ ಆಲ್ಗು ನಾಯಿ ಆಲ್ಗು ವ್ಯತ್ಯಾಸ ಗೊತ್ತಾಗುತ್ತೆ. ಅವನ ಸಾವಡಿಗಳ you
ತಾಯಿ ಯಾಲ್ಗೋ ನಾಯಿ ಯಾಲ್ಗೋ ವ್ಯತ್ಯಾಸ ಗೊತ್ತಾಗುತ್ತೆ. ಮಾತಾಡದಷ್ಟು ಇದರಲ್ಲಿದೆ. ಸರಿಯಾಗಿದೆ ಬಾಸ್. ಸರ್ ಎಣಿಸ್ಕೊಳ್ಳಿಲ್ಲ. ಎಣ್ಸೋರು ಬಿಲ್ಡರ್ಗಳು, ನೀವು ತೂಕ ಹಾಕೋರು ನಾವು ರೌಡಿಗಳು. ಸರ್ ಆ ಸೆಲ್ವಿನ ಜೊತೆ ಇನ್ನೊಬ್ಬ ಇದ್ದ, ಗಣ್ಣ ಇಲ್ಲಿ ಇಟ್ಬಿಟ್ಟು ಚಿಂದಿ ಚಿಂದಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಮತ್ತೆ ಸೀನ ಅಕ್ಕಪಕ್ಕ ಗ್ಯಾಂಗ್ ಇದ್ರೆ ಮಾತ್ರ ಅದು ಬೊಗಳದು ಕಚ್ಚಲ್ಲ, ಡೀಲ್ ಆಗೋಗ್ತಾನೆ. ಮತ್ ಬರಕ್ ಹೋಗ್ಬೇಡಿ, ಅವನು ಹೋಗಿ ಹಾಕೊಂಡಿರೋ ನ್ಯೂಸ್ ಟಿವಿ ಎಲ್ಲ ಪೇಪರ್ ಎಲ್ಲ ತೋರಿಸ್ತಾರೆ, ನೋಡ್ಕೊಂಡು ಸೈಲೆಂಟ್ ಆಗ್ಬಿಡಿ. ರೈಟ್, ಥ್ಯಾಂಕ್ ಯು ಸರ್, ನಿಮಗೆ ಉಪಕಾರನ ನಾನು ಯಾವತ್ತೂ ಮರೆಯೋಲ್ಲ. ನಂಬಿಕೆ ಇಲ್ಲ. ಹೇಳು. ಓಕೆ ಜಗಮತ್ತಿ, ಹೇಳ್ದಂಗೆ ಮಾಡಬೇಕು. ನೋಡ್ಕೋತೀನಿ ಬಿಡು, ಲೇಟ್ಗೆ ಮಾಡಬೇಡ ಬಾ. ಓಕೆ. See you later. Why did you bring me here? ಏನೇ ಸಾರಿ, ಮಠ ಮಠ ಮಧ್ಯಾಹ್ನ ಇಂಥ ಜಾಗದಲ್ಲಿ ಏನು ಗೊತ್ತಿಲ್ಲದವ್ರ ತರ ಕ್ಯಾಚ್ ಹಾಕೋತಿರಲ್ಲ ನಿಮ್ಮ. ನಾವೇನೋ ಜೆಂಟಲ್ಮನ್, ಓಕೆ, ಬೇರೆಯವರಾಗಿದ್ರೆ ಕೋಳಿ ತರ ಅಮ್ಕಾಕಿರೋರು. ಇದು ಬೇರೆ, ಬಗ್ಗಿದ್ರೆ ಸೊಂಟ ಕಾಣ್ಬೇಕಂತ ಟೀ ಶರ್ಟ್ ಹಾಕತ್ತಾರೆ. ಅದಿಂಗೆ ಜೀನ್ಸ್ ಪ್ಯಾಂಟ್ ಮೇಲೆ ಕರೆಕ್ಟ್ ಆಗಿ ಸೊಂಟ ಕಾಣೋ ತರನೇ ಟೀ ಶರ್ಟ್ ಕೂರಿಸ್ತೀರ. ಊರೆಲ್ಲ ನೋಡಾದ್ಮೇಲೆ ಹೇಳ್ಕೊಂಡೇನು ಪ್ರಯೋಜನ, ಪಡ್ಡೆ ಹುಡುಗರು ಕಂಡು ಹಿಡಿಯಂಗಿಲ್ಲ, ರೆಡ್ ಲೈಟ್ ಹಾಕೊಂಡ್ಬಿಡ್ತೀರ. ಆಟೋ ಡ್ರೈವರ್ ಚುಡಾಯಿಸ್ದ ಅಂತೀರಾ, ಕಾಲ್ ಸೆಂಟರ್ ಡ್ರೈವರ್ ಎತ್ತಾಕೊಂಡೋದ ಅಂತೀರಾ, ರೌಡಿಗಳು ಹಿಂದೆ ಬಿದ್ರು ಅಂತೀರಾ, ಒಟ್ನಲ್ಲಿ ಕ್ರೈಮ್ ಸ್ಟೋರಿಗೆ ಸೂಪರ್ ಎಪಿಸೋಡ್ಗಳು ಕೊಟ್ಬಿಡ್ತೀರಾ. ಕಂಡ್ರು ಕಾಣ್ದಂಗಿರೋ ಹುಡುಗರನ್ನ ಕೆಣ್ಕೋತರ ಬಟ್ಟೆ ಹಾಕೊಂಡು ಯಾಕ್ರೆ ಬಿಲ್ಡಪ್ಗಳು ಕೊಡ್ತೀರಾ ಕರ್ಮ. ಏಯ್, ಹೆಣ್ಣ ನೋಡಿದ್ರೆ ಕೈ ಮುಗಿಯೋ ತರ ಇರ್ಬೇಕು, ಕಣ್ಣು ಹೊಡಿಯೋ ತರ ಅಲ್ಲ. ಹೇಳಿದ್ದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಮುತ್ತೈದಾಗಿರ್ತೀಯ, ಇಲ್ದಿದ್ರೆ ಕ್ಲೀನ್ ಕೃಷ್ಣಪ್ಪ ಆಗೋಗ್ತೀಯ. ಸೂರ್ಯ ಮುಳುಗೋದ್ರೊಳಗೆ ಗೂಡು ಸೇರ್ಕೋ. ಇದೇನೇ ಇದು, ಮಾನನ್ ಈಗ ಹರಾಜಕ್ಕೆ ಹೋಗ್ತಾ ಇದ್ದಾನೆ. ಹೌದು, ಸ್ವಲ್ಪ ಜಾಸ್ತಿನೇ ಮಾತಾಡ್ದ, ಆದ್ರೂ ನಿಜ ತಾನೇ ಹೇಳ್ದ. ಅದ್ ಸರಿ, ನೀನ್ ಎಲ್ಲಿಗೆ ಹೋಗಿದ್ದೆ? ಅವ್ರು ಬಂದಿದ್ರು ಎಂಗೇಜ್ಮೆಂಟ್ಗೆ, ಯಾವ ಕಲರ್ ಸೀರೆ ತಗೋಣ ಅಂತ ಕೇಳಕ್ ಹೋಗಿದ್ದೆ. ಕರ್ಮ ಕರ್ಮ. ಹಲೋ ಡಾಕ್ಟ್ರ, ಬೇಗ 10 ನಿಮಿಷದಲ್ಲಿ ಮನೆ ಬರಬೇಕು.
ನಾನಾಗಿ ಆಮೇಲೆ ಮಾಡಯ್ಯ, ಬಾರಯ್ಯ ಮೊದ್ಲು ಮನೆಗೆ. ರಾಮಕೃಷ್ಣ ನರ್ಸಿಂಗ್ ಹೋಮ್ ನೀನ್ ಬಂದ್ಮೇಲೆ ಹೇಳ್ತೀನಿ ಬಾರಯ್ಯ ನೀನು. ಇಮಿಡಿಯೇಟ್ ಒಂದು ಆಂಬ್ಯುಲೆನ್ಸ್ ಕಳ್ಸ್ರಿ. ರಮ್ಯಾ ರಮ್ಯಾ ಇಲ್ಲ ಇಲ್ಲ ಐ ಆಮ್ ಫೈನ್, ನಂಗೇನು ಆಗಿಲ್ಲ. ಹತ್ತು ನಿಮಿಷ ಆಯ್ತು, ಇಲ್ಲೇನಾಯ್ತು ಅಂತ ಬಂದ್ ನೋಡ್ದೆ. ಒಳ್ಳೆ ಅಣ್ಸು ಬೆಕ್ಕಿನ ತರ ಆಡ್ತಿದಿರಲ್ಲ. ಅಪ್ಪಂಗು ಚಿಕ್ಕಪ್ಪಂಗು ಬಿಪಿ ಜಾಸ್ತಿ ಆಗಿದೆ, ಫಸ್ಟ್ ಅವ್ರಿಗೆ ಚೆಕ್ ಮಾಡಿ. ಅಯ್ಯೋ ಡಾಕ್ಟರ್ ಅಂಕಲ್, ನನ್ನ ಫ್ರೆಂಡ್ ದೀಪಾದು ಎಂಗೇಜ್ಮೆಂಟ್ ಸಾರಿ ಸೆಲೆಕ್ಷನ್ ಇತ್ತು, ಫ್ರೆಂಡ್ಸ್ ಎಲ್ಲ ಸೀರೆ ಉಟ್ಕೊಂಡೆ ಪರ್ಚೇಸ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಫಸ್ಟ್ ಟೈಮ್ ಟೈಯಿಂಗ್ ಅ ಸಾರಿ, ಜಸ್ಟ್ ಸ್ಲಿಪ್ಡ್. ಏನಣ್ಣ ಇದು, ಎಲ್ಲಿಗೆ ಪ್ರಾಬ್ಲಮ್ ಕೊಟ್ಕೊಂಡು? ಏನಮ್ಮ ರಮ್ಯ, ಮನೆ ಮಹಾಲಕ್ಷ್ಮಿ ನೀನ್, ನೀನೇ ಸ್ಲಿಪ್ ಆದ್ರೆ ಮನೆಯವ್ರಿಗೆ ಗಾಬರಿ ಆಗಲ್ವಾ? ಬೋನ್ಗಿನ್ ಫ್ರಾಕ್ಚರ್ ಆಗಿದೆ, ಏನ್ ಕಟ್ಟಿ? ಸಂಡೇ ಮನೇಲಿ ಇರಬಾರ್ದ? ಸಂಡೇ ಮನೆ? ಐ ಆಮ್ ಗೋಯಿಂಗ್. ಓಕೆ ಬೈ ಎವ್ರಿಬಡಿ, ಬೈ, ಬಿ ಕೇರ್ಫುಲ್. ಹುಷಾರಮ್ಮ, ಬೇಗ ಮನೆಗೆ ಬಂದ್ಬಿಡು. ಐ ಟ್ರೈ ಮೈ ಬೆಸ್ಟ್. ಇಲ್ಲೇ ಕಾಂಪ್ಲೆಕ್ಸ್ ಮುಂದೆ ಇದ್ದೀನಿ. ಆಪಲ್ಲೂ ಇರೋ ಸೀರೆ ತೋರಿಸಿ. ಈ ಸಾರಿ ಬಾರ್ಡರ್ ಚೆನ್ನಾಗಿ. ಹಾ ಏಯ್ ಇದ್ದೋಡು, ಸೂಟ್ ಆಗತ್ತೆ ನಿಂಗೆ. ಹುಡುಕರ ನನ್ನ ಮಗನ್ನ ಕ್ಯಾಚ್ ಹಾಕಿದ್ರೆ ಕರೆಕ್ಟ್ ಆಗಿ ವಿಕೆಟ್ ಡೌನ್ ಆಗ್ಬೇಕು. ಹೋಗಿ ಸ್ವಲ್ಪ ಯಾ ಮಾಡಿದ್ರೆ ಅಷ್ಟೇ ಅಯ್ಯಪ್ಪ ಅಂದ್ರೆ ಆಮೇಲೆ ಮಗು ಸಿಗುತ್ತಾ? ಬೇರೋರಾಗಿದ್ರೆ ಕೋಳಿ ತರ ಏ ನಮ್ಕಾಕಿರೋರು. ಏನ್ ಮುಖ ನೋಡ್ತೀಯಾ? 9 ತಿಂಗಳ ಕಷ್ಟಪಟ್ಟು ಎತ್ಬಿಟ್ರೆ ಸಾಲದು, ಅಲ್ಲಿ ಇಲ್ಲಿ ಬಿಡ್ತಿದ್ದಂಗೆ ನೋಡ್ಕೋ. ಇದಕ್ಕೇನ್ ಕಮ್ಮಿ ಇಲ್ಲ, ಬಟ್ಟೆ ಬಂಗಾರ ಅಂತ ಬಂದ ತಕ್ಷಣ ಗಂಡ ಮಕ್ಕಳು ಎಲ್ಲರನ್ನೂ ಮರ್ತು ಬಿಡ್ತೀರಾ ನೀವು? ಇದ್ರ ಮೇಲೆ ಇರೋ ಒಲ್ವ ಸ್ವಲ್ಪ ಮಕ್ಕಳ ಮೇಲೆ ತೋರಿಸಿ. ಏನು ಇಲ್ದಿರೋ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳುವಾಗ ಎಲ್ಲ ಇರೋ ನಿಮ್ಗೆ ಏನೇ ರೋಗ? ಮಕ್ಕಳು ಬರೀ ಮಕ್ಕಕ್ಕೆ ಅವನಲ್ವೇನೇನು ಬಂದ ಇದನ್ ಕೊಟ್ಟ ಬಾಯಿ ಬಂದಾಗ ಬೈದ ಹೋಗ್ತಾನೆ ಇದ್ದಾನೆ. ನನ್ ಲೈಫ್ ಅಲ್ಲಿ ಇಂಥ ಮಾತುಗಳನ್ನ ಕೇಳಿರ್ಲಿಲ್ಲ. ಸಾರಿ ಅಮ್ಮ, ನಿಮಗ್ ತೊಂದ್ರೆ ಆಯ್ತಾ? 5 ನಿಮಿಷ ಮುಂಚೆ ಬರ್ಬೇಕಾಯ್ತು, ನಿಮ್ ಟೈಮ್ ಚೆನ್ನಾಗಿತ್ತು, ತಗೊಳ್ಳಿ. ಇವ್ನ್ ಯಾರೋ ದೊಡ್ಡ ರೌಡಿನೇ ಇರ್ಬೇಕು ಕಣೆ, ಆದ್ರೂ ಒಳ್ಳೆ ಮನ್ಸಿದೆ ಕಣೆ. ಗುರು, ನೀರ ಕಾಲದಲ್ಲ ಸುಕ್ಕ ಸುರ್ಕತಾ ಇದೆಯಲ್ಲ, ಯಾಕೆ ಕಿಕ್ಕು ತಲೆಗೆ ಇರ್ತಾ ಅಲ್ವಾ? ನನ್ನ ಮಗನೇ ಯಮನ ಕೈಯಿಂದ ಜಸ್ಟ್ ಮಿಸ್. ಏನಂದ? ಗೂಳಿ ಗ್ಯಾಂಗ್ ಹಾಕೊಂಡು ನನ್ನ ಎತ್ತಕ್ಕೆ ಸ್ಕೆಚ್ ಹಾಕಿದ್ದ. ಹಂಗಾದ್ರೆ ನೀನು ಗ್ರೇಟ್ ಎಸ್ಕೇಪ್. ಅವಳು ಯಾರ ಹುಡುಗಿ, ಸಕ್ಕತ್ತಾಗವಳೆ. ಗೂಳಿ ಅವಳ ಹತ್ರ ಬಹಳ ಮಾತಾಡ್ತಾ ಇದ್ದ. ಅವಳೇನಾದ್ರೂ ಅಲ್ಲಿಗೆ ಬರ್ಲಿಲ್ಲ ಅಂದಿದ್ರೆ ನನಗೆ ಸಾಂಬ್ರಾಣಿ ಹೊಗೆ ಹಾಕಿ ಎಡೆಯಿಟ್ಟು ಫುಲ್ ಪಾರ್ಟಿ ಮಾಡ್ಬಿಡ್ತಾ ಇದ್ದ. ಗೊತ್ತು ಗುರು ಇಲ್ದೇ ಇರೋ ಗೂಳಿಗೆ ಸತ್ತಾಗ ಬಾಯಿ ಬಡ್ಕೊಳಕ್ಕೆ 4 ಜನ ಹುಡುಗರು ಬಿಟ್ರೆ ಬೇರೆ ಯಾರವ್ರ ಗುರು? ಅದೇ ನನಗೆ ಗೊತ್ತಾಗ್ತಲ್ಲ, ಜಸ್ಟ್ ಟೈಮ್ ಪಾಸಾ ಇಲ್ಲ ಲೈಫ್ ಟೈಮ್ ಲವ್ ಅಂತ. ನೋಡಕ್ ಹೆಂಗಿದ್ಲು, ಬೆಚ್ಚ ಬೀಳ್ಸೋ ಐಶ್ವರ್ಯ ಡಯಾನಾನ ಇಲ್ಲ ಮಿಸ್ ಫೆನ 208? ನನ್ನ ಮಗನೇ ಮಲ್ಲಿಕಾ ಶರಾವತ್ ಬಿಪಾಷಾ ಬಸ್ಸುಗಿಂತ ಜೋರು. ಹಂಗಾದ್ರೆ ಕನ್ಫರ್ಮ್. ಏನ ಲವ್ ಗುರು, ಲವ್? ವ್ಯಾಲೆಂಟೈನ್ಸ್ ಡೇ ಲವ್ ಬಂಡ ನೋಡಿ ಹಾಯ್ ಹಾಯ್ ಅಂತ ಬಾಯ್ ಬಿಡೋ ಚಾನ್ಸ್ ಬಿಡ್ತಾರಾ? ಓಕೆ ಅಂದ್ರೆ ಆಕಾಶ ಕಿಯಣಿ, ಎಸ್ ಎಸ್ ಅಂದ್ರೆ ಹನಿಮೂನ್ ರಾಣಿ ಅಂತ ಲವ್ ಮೂಡಲ್ಲೇ ಲಾಕ್ ಮಾಡ್ತಾರೆ. ಲಾಕ್ ಆದವರು ಲುಕ್ ಅಲ್ಲ ಲವ್ ಹೇಳ್ತಾರೆ. ಗೂಳಿ ನೋಟ್ರಿ ಮಾಡಿ ಅವಳನ್ನ ಸ್ವಂತ ಅಂತ ಸೀಲ್ ಹಾಕೊಂಡ್ರೆ ಅವನ್ನ ಮುರಿದು ಮೂಟ ಕಟ್ಟಕ್ಕೆ ನಮ್ಗೆ ಈಸಿ ಆಗಲ್ವಾ? ಆ ನನ್ ಮಗ ಗೂಳಿ ನನಗೆ ಮುಹೂರ್ತ ಇಟ್ಟು ಅವು ಏಣಿ ಆಟ ಆಡ್ತಾವನೆ. ಅವನ್ಗೆ 6 ಅಡಿ 3 ಅಡಿ ಗುಂಡಿ ತೋಡಕ್ ಆರ್ಡರ್ ಕೊಟ್ಟು ನಾಳೆ ಬೆಳಿಗ್ಗೆನೆ ಆ ನನ್ನ ಮಗನ ಎತ್ತಕ್ಕೆ ನಾವು ರೆಡಿ ಆಗ್ಬೇಕು.
ಬೆಳಗ್ಗೆನೆ ಹುಡುಗರಿಗೆಲ್ಲ ರೆಡಿ ಇರೋ ಕೇಳು. ಓಕೆನಾ? ಕಾಕಡಿತ ಎರಡು ಮಟನ್ ಫ್ರೈ, ಒಂದ್ ತಲೆ ಮಾಂಸ, ನಾಲ್ಕು ಗ್ಲಾಸು ಫುಲ್ ಬಾಟ್ಲು ತಂದಿಕಪ್ಪ. ಇದೇ ತಾನೆ ಕಿಂಡಲ್ ಬೇಡ ಅನ್ನೋದು? ಮಾ ತಿನ್ನೇನ, ಒಣಗಾಗಿರೋ ಬನ್ನು ಸೀದಾಗಿರ ಟೀ ಬಿಟ್ರೆ ಬೇರೆ ಏನೈತೆ? ಸ್ವಲ್ಪ ಬೆಲ್ಟ್ ಹಾಕು. ಮತ್ತೆ ಬಂದಿದ್ದೇನು ಅಣ್ಣ. ಅಣ್ಣಂಗೆ ಮೂರಲ್ಲಿ ಐದು ಮಸಾಲೆ ಟೀ. ಇವನೇ ತಾನೆ? ಯಾರೇ ಅವತ್ತು ಕಾಂಪ್ಲೆಕ್ಸ್ ನಲ್ಲಿ ನಾನ್ ಸ್ಟಾಪ್ ರೋಪ್ ಹಾಕಿದ್ದು? ಅವನು ಬೈದಿದ್ದ ನನ್ ಕೋಪ ಇಲ್ಲ ಕಣೆ, ನಾನು ಒಂದು ಮಗು ತಾಯಿ ತರ ಕಾಣ್ತಾ ಇದೀನ, ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ. ಹಲೋ, ನಿನ್ನೆನಲ್ಲ ನಿನ್ನೆ ಒಗ್ರು. ಕೋಳಿ ಮಂಜ ಬಾಸ್, ನಾನು ಹೇಳ್ತಾ ಇರ್ಲಿಲ್ಲ ಅವಳೇ ಹೇಳು. ಸರಿ, ಯಾವ ಟೈಮು ಹಾಕ್ಬಿಡ್ಬೇಕು ಬಾಸ್? ನಿನ್ನ ಕಣ್ಣು ತಾಯಿ ತರ ಕಾಣ್ತೀನ, ಕಂಡವ್ರ ಮಗು ಬೀಳತ್ತಲ್ಲ ಅಂತ ಎತ್ಕೊಂಡು. ನನಗೆ ಗೊತ್ತಿಲ್ಲದೆ ಆಗೋಯ್ತು, ಹೋಗ್ಲಿ ಬಿಡಿ, ಟೆನ್ಷನ್ ತಗೊಂಬೇಡಿ. ಏನು ಹೋಗೋದು, ಬಿಟ್ರೆ ಎಲ್ಲ ಹೀರೋಗಳಾಗ್ಬಿಡ್ತೀರ ನೋಡು. ಐ ಆಮ್ ಲುಕಿಂಗ್ ಲೈಕ್ ಮದರ್ ಟು ಯು. ಪಾರ್ಕ್ ನಲ್ಲಿ ಬೈದೆ ಓಕೆ, ನನ್ನ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಕಾಂಪ್ಲೆಕ್ಸ್ ನಲ್ಲಿ ಸುಮ್ನೆ ಇದೀನಿ ಅಂತ ಶತಾಬ್ದಿ ಎಕ್ಸ್ಪ್ರೆಸ್ ತರ ನಾನ್ ಸ್ಟಾಪ್ ಬೈತೀಯಾ? ಊರಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಕಾಪಾಡ್ತೀವಿ ಅಂತ ಕಾಂಟ್ರಾಕ್ಟ್ ಎಸ್ಕೇಪ್ ಆಗ್ಬಿಟ್ಟ ನನ್ ಮಗ. ಮಾತಾಡ್ತಾ ಇರೋದು ಏನ್ ರಕ್ತ? ಅವಾಗಲೇ ಗೊತ್ತಿಲ್ಲದೆ ಮಾತಾಡಿದ್ರೆ ಹೋಗು ಅಂತ ಹೋಗ್ಬಿಟ್ಟಾನೆ. ಸ್ವಲ್ಪ ಮಿಸ್ ಆಗ್ತಲ್ಲ, ಆಗೋದಿದ್ದಲ್ಲ ಹೋಗೇನ. ರಕ್ತ ಅಂತ ರಕ್ತ ನೋಡಿ, ಏರಿಯಾ ಸರಿ ಇಲ್ಲ, ನಿನ್ ಟೈಮು ಸರಿ ಇಲ್ಲ, ಓಡಿಲಿಂದ ಓಡ. ಮತ್ತೆ ಜೂಟ್ ಆಗ್ಬಿಟ ಬಾಸ್. ನನ್ನ ರಕ್ತ ನೋಡಿ ನೆಮ್ಮದಿಯಾಗಿ ಎಲ್ಲಿರ್ತಾನೆ? ಸಿಕ್ಕೇ ಸಿಗ್ತಾನೆ. ಕ್ವಾಟ್ರ್ ಹಾಕೊಂಡು ಲಾಂಗ್ ಹಿಡಿಯೋ ನನ್ನ ಮಕ್ಕಳಿಗೆ ಮೀಟ್ರಲ್ಲಿಂದ ಬರಬೇಕು. ಗೂಳಿ ಗುಂಡಿ ತೋಡ್ತಾನೆ ಅಂತ ಎಸ್ಕೇಪ್ ಆಗ್ಬಿಟ್ಟವ್ರು ನನ್ನ ಮಕ್ಕಳು. ಬಾಸ್, ಯಮ ಕನಸಿಗೆ ಬಂದಿರಬೇಕು, ನಾರಾಸಾತ್ ನಾಯಿಗಳು ಅಡ್ಡ ಬಿಟ್ಟು ಓಡೋಗ್ಬಿಟ್ಟವ್ರೆ ನನ್ನ ಮಕ್ಕಳು. ಜಸ್ಟ್ ಮಿಸ್. ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲೋದ್ರು ನನ್ನ ಮಕ್ಕಳು ವೇಸ್ಟೇ. ಗೂಳಿನ ಮುಟ್ಟಿ ತಪ್ಪು ಮಾಡವ್ರೆ ಹೆಗಣ ಯಾವತ್ತಿದ್ರು ಚರಂಡಿಯಲ್ಲೇ ಸಿಕ್ಕೋದು. ಹೋಗಿ ಅಲ್ಲಿ ಹುಡುಗಿ ಸಿಗ್ತಾರೆ. ಸರ್, ಏ ಹೆಂಗೆ ಕಳ್ಕೊಂಡೆ ಐಡಿ ಕಾರ್ಡ್ನ? ಅಯ್ಯೋ ಗೊತ್ತಿಲ್ಲ ಕಣೆ, ಐ ಡೋಂಟ್ ನೋ ವೇರ್ ಐ ಲೆಫ್ಟ್. ರಮ್ಯಾ, ಯು ಆರ್ ಬ್ರಿಲಿಯಂಟ್ ಗರ್ಲ್, ಅದಕ್ಕೆ ಮತ್ತೆ ಐಡಿ ಕಾರ್ಡ್ ಕೊಡ್ತಾ ಇದ್ದೀನಿ. ಮತ್ತೆ ಕಳ್ಕೊಂಡ್ರೆ ವಿ ಆರ್ ನಾಟ್ ಗಿವಿಂಗ್ ಅಗೇನ್. ಓಕೆ, ಸಾರಿ ಸರ್, ಥ್ಯಾಂಕ್ ಯು ಸರ್. ಕೊಟ್ರೆ
ಏನ್ ಬೇಕಾದ್ರೂ ಮಾಡ್ತೀರಂತೆ. ಯಾರು ಪ್ರಾಣ ತೆಗಿಬೇಕು? ಅಯ್ಯಯ್ಯೋ, ಪ್ರಾಣ ತೆಗಿಯೋದಲ್ಲ, ಪ್ರಾಣ ಉಳಿಸ್ಬೇಕು. ಹಾಸ್ಪಿಟ್ಲಿಗೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ ದಾರಿ ತಪ್ಪಿಲ್ಲಿ ಬಂದ್ಬಿಟ್ಟವ್ರೆ. ಏಯ್, ಇದು ಒಂಥರ ಹೊಸ ಡೀಲ್, ಏನಾಗ್ಬೇಕು? ಲವ್ವನ್ನ ಹೆಸರಲ್ಲ ಹುಡುಗಿನ್ ಚೆನ್ನಾಗಿ ಹಿಂಡಿ ರುಚಿ ನೋಡಿ, ಇಲ್ಲಿ ಇನ್ನೊಂದು ಹುಡುಗಿ ಜೊತೆ ನನ್ನ ಮಗನ ಇಷ್ಟ ಅಂದ್ರೆ ನೋಡು. ನಾನೆಲ್ಲಿ ಹೋಗಿದ್ದೆ? ಅವಳಾಗೆ ನನ್ನ ಹುಡ್ಕೊಂಬಂದ್ಲು. ಅವಳಾಗೆ ಬಂದ್ಲು ಅಂತ ತಕ್ಷಣ ಉಂಡು ತಿಂದು ಅವಳ ಸರ್ಗಲೇ ಕೈ ಒರೆಸ್ಕೊಂಡು ಕಳಿಸ್ಕೊಂಡ್ಬಿಡ್ಬೋದು ಅನ್ಕೊಂಡ ನೀನು? ಕತ್ತರಿಸ್ಬಿಡ್ತೀನಿ ಮಗನೇ, ಕತ್ತರಿಸ್ಬಿಡ್ತೀನಿ. ನೀನೇನ ನಮ್ಮ 65 ಕೆಜಿ ಮಗನ ಎತ್ಬಿಟ್ಟು ಊರಲ್ಲೇ ಏನು ಮೇಯಕ್ ಬಿಟ್ಟಿದ್ಯಾ? ಹುಡುಗಿ ವಿಷಯ ಅಂತ ಬಿಡ್ತಾ ಇದೀನಿ, ಇಲ್ಲಾಂದ್ರೆ ಮಗನ ಗಿಲ್ಲಿ ಗಿಲ್ಲಿ. ಮರ್ಯಾದೆಗಳು ಕುತ್ತಿಗೆ ತಾಳಿ ಕಟ್ಟೆ ಕೇಳು, ಇಲ್ಲ ಇಡೀ ಫ್ಯಾಮಿಲಿನ ಒಡೆದು ಮೂಟೆ ಕಟ್ಟಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸ್ಬಿಡ್ತೀನಿ ನಾನು. ಏನು ಆಯ್ತು? ಈ ನನ್ನ ಮಗ ಬೇಕಾ ನಿಮ್ಗೆ? ಇವತ್ತವಳು ನಾಳೆ ನಿಮಗೆ ಕೈ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಇವತ್ತೇ ಕಟ್ಟಾಗಿದ್ದು ಒಳ್ಳೇದಕ್ಕೆ ಅನ್ಕೋ, ನಾಳೆ ಒಳ್ಳೆ ಬಾಳ ಸಿಗುತ್ತೆ. ಕೇಳಿಲಿ, ಇಂಥ ನನ್ನ ಮಕ್ಕಳನ್ನ ಸಲೀಸಾಗಿ ನಂಬಿ ಹೊಟ್ಟೆ ತುಂಬಿಸ್ಕೊ ಬಂದ್ಬಿಡ್ತೀರಾ? ಹೆತ್ತವ್ರ ಹೊಟ್ಟೆವ್ರು ಏನು ಅಂತ ಅವ್ರ ಕಣ್ಣಲ್ಲಿ ಕಾಣಿಸುತ್ತೆ ಸ್ವಲ್ಪ ನೋಡು. ಅಲ್ಲಿ ಜಗತ್ತಲ್ಲಿ ಮೋಸ ಮಾಡಿದ್ರ ಜೀವಗಳು ಅಂದ್ರೆ ತಂದೆ ತಾಯಿಗಳು ಮಾತ್ರ. ಅವರನ್ನ ನಂಬಿ, ಇಂಥ ಹಲ್ಕ ನನ್ನ ಮಕ್ಕಳನ್ನಲ್ಲ. ಏಯ್, ಹೇಳಿದ್ದು ಗೊತ್ತಾಯ್ತು ತಾನೆ? ಬೆಂಗಳೂರಿನ ಅಂಡರ್ ವರ್ಲ್ಡ್ ಕಿಂಗ್ ಗೂಳಿ, ಪೊಲೀಸ್ ಹಿಟ್ ಲಿಸ್ಟ್ ಅಲ್ಲಿರೋ ರೌಡಿ. ಮತ್ತೆ ಸುಮ್ಮನೆ ನೋಡ್ತಾ ನಿಂತ್ಬಿಟ್ಟಲ್ಲ, ಅವ್ನ್ ಮಾತಾಡಿದ್ ನ್ಯಾಯವಾಗಿತ್ತು, ಅದಕ್ಕೆ ಸುಮ್ಮನೆ ಇದ್ದೆ. ನಿನ್ನ ಮಗಳ ಜಾಗದಲ್ಲಿ ಆ ಹುಡುಗಿ ನಿಲ್ಸಿ ನೀನೇ ನಿಂತು ಮದುವೆ ಮಾಡು, ನಿನ್ ಮಗಳಿಗೆ ಒಳ್ಳೆ ಜೀವನ ಸಿಗತ್ತೆ. ಹೇಳಿದ್ದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಮುತ್ತೈದಾಗಿರ್ತೀಯ, ಇಲ್ದಿದ್ರೆ ಕ್ಲೀನ್ ಕೃಷ್ಣಪ್ಪ ಆಗೋಗ್ತೀಯ. ಜಗತ್ತಲ್ಲಿ ಮೋಸ ಮಾಡಿದ್ರೆ ಜೀವಗಳು ಅಂದ್ರೆ ತಂದೆ ತಾಯಿಗಳು ಮಾತ್ರ. ಅವರನ್ನ ನಂಬಿ, ನಮ್ಮ ಅಡ್ಡಕ್ಕೆ ಯಾರೋ ಮಾಟ ಮಾಡ್ಸ್ಬಿಟ್ಟವ್ರು, ಮಾಟ ಮಾಡ್ಸ್ಬಿಟ್ಟು. ನಿನ್ ಕೈ ಕಾಲ್ ಬಿದ್ದೈತಾ? ನನ್ ಮಗನೇ, ಅಲ್ಲಿ ನೋಡ್ರ ಹಂಗೇನ್ರಿ, ರಾವಣನ ಅಡ್ಡಕ್ಕೆ ಸೀತೆ ನೆತ್ತಾಕೊಂಬರ್ದೆ ಸೀತಾ ಅವಳೆ ಬತ್ತವಳೆ. ಏಯ್, ಸೀತೆ ಹುಡ್ಕೊಂಡು ಹೋಗಿದ್ದು ಜಿಂಕೆನಲ್ವಾ? ಹೌದು, ಅದ್ ಸರಿ, ನಮ್ಮಲ್ಲಿ ಜಿಂಕೆ ಯಾರು ಅಂತ. ಜಾಸ್ತಿ ಬಿಲ್ಡಪ್ ಬೇಡ, ಬತ್ತವಳಲ್ಲ ಅವಳನ್ನೇ ಕೇಳು. ನನ್ನ ಹೆಸರು ರಮ್ಯಾ, ಅವ್ರನ್ನ ನೋಡ್ಬೇಕಾಗಿತ್ತು. ನಿಮ್ ಯಜಮಾನ್ರ? ಏಯ್, ನಾನ್ ಹೇಳ್ತಾ ಇರೋದು ಹೆಸರು ಹೇಳಿದ್ರೆ ತಾನೇ ಗೊತ್ತಾಗೋದು.
ಹೈಟ್ ಆಗಿರ್ತಾರೆ, ದೊಡ್ಡ ದೊಡ್ಡ ಕಣ್ಣು, ನಾನ್ ಸ್ಟಾಪ್ ಬೈತಾರಲ್ಲ ಅವರು. ನೀವು ನಮ್ ಬಾಸ್ ಗೂಳಿನ್ ಕೇಳ್ತಾ ಇದ್ದೀರಾ? ಹಾಕೊಂಡ್ ಬಂದಿರೋದು ರೆಡ್ ಡ್ರೆಸ್, ಕೇಳ್ತಾ ಇರೋದು ಗುಮ್ಮೋ ಗೂಳಿನ. ಓಕೆ ಓಕೆ, ಏನ್ ಮ್ಯಾಟ್ರ್? ನೆನ್ನೆ ಮೋಸ ಹೋಗ್ತಾ ಇದ್ದ ನನ್ ಫ್ರೆಂಡ್ ಲೈಫ್ನ ಸೇವ್ ಮಾಡಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಗೂಳಿ ಅಡ್ಡಲಿಲ್ಲ, ಕೊಟ್ರೆ ನಾವ್ ಹೇಳ್ತೀವಿ. ಪರವಾಗಿಲ್ಲ, ಅವ್ರು ಬರೋವರೆಗೂ ನಾನ್ ಕಾಯ್ತೀನಿ. ಓಕೆ. ಪ್ಲೀಸ್, ಅದು ನನ್ನ ಹೆಸರು ಪ್ಲೀಸ್ ಅಲ್ಲ, 90. 90ನಾ? ಇದೇನು ಹೊಸದಾಗಿದೆ? ಅದು ಕುಡುಕುರು ಕರೆಯೋ ಹೆಸರು, ನಿಮ್ಗೆ ಹೊಸ ಹೆಸರು. ಈಗ ಏನಾಗ್ಬೇಕು ಹೇಳಿ? ಅದು ನಂಬರ್ ಕೊಟ್ರೆ ಹೆಲ್ಪ್ ಆಗುತ್ತೆ. ಬರ್ಕೊಳ್ಳಿ. ಹಾ ಹೇಳಿ. 9880 9880 3535 3555. ಅದು ಅವ್ರ ಫೋನ್ ಎಂಗೇಜ್ ಆಗಿದೆ ಬಾಸು, ಫುಲ್ಲು ಬಿಸಿ. ಓಕೆ, ಅವ್ರು ಬಂದ್ರೆ ಇದನ್ನ ಕೊಟ್ಟು ರಮ್ಯಾ ಥ್ಯಾಂಕ್ಸ್ ಹೇಳಿದ್ಲು ಅಂತ ಹೇಳಿ ಪ್ಲೀಸ್. ಹೇಳೋಣ. ಓಕೆ, ಬಾಯ್ ಬಾಯ್. ನೈಂಟಿ ಏನ ಏನೋ ಹೂವನ ಹಂಗು ರಾಯಿಸ್ತಿದೀಯ, ಮಾರ್ಕೊಂಡ್ರೆ ಕ್ವಾರ್ಟರ್ ಕಾಸಾಯ್ತದ ಅಂತ. ನೀವ್ಯಾಕಿಲ್ ಬರಕ್ ಹೋದ್ರಿ? ನನ್ ಹುಡ್ಕೊಂಡು ಅಡ್ಡಕ್ ಹೋಗಿದ್ಯಂತ ಹುಡುಗರು ಹೇಳಿದ್ರು. ಏನ್ ವಿಷಯ? ಸರಿ ಸರಿ, ಆಚೆ ಹೋಗಿ ಮಾತಾಡೋಣ ಬನ್ನಿ. ಸುಮ್ಮನೆ ಯಾಕೆ ಈ ತುಟಿಯ ಚುಂಬಿಸಿದೆ?
ಕಾಣದೆ ಅತ್ಗೆ ಅದು ಕ್ಲಾಸ್ ನಲ್ಲಿ ಲೆಕ್ಚರರು ಯಾವ ಕ್ಲಾಸ್ ತಗೊಂಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ದೀಪ ತಿಂಗ್ ಮಾಡ್ತಾ ಇದ್ದೆ. ಗುಡ್ ಗುಡ್. ಓದೋದು ಅಂದ್ರೆ ನನ್ ತಂಗಿಗ್ ತುಂಬಾ ಇಷ್ಟ. ಪುಟಿ ನೀನು ಇದ್ಯಾ ನೋಡು. ಹಲೋ ಡ್ಯಾಡಿ, ಇವತ್ತು ಸಂಡೇ. ಇವತ್ತು ಸಂಡೇ, ಕಾಲೇಜ್ ಅಲ್ಲಿ ಲವ್ ಲೆಸನ್ ಚೆನ್ನಾಗಿತ್ತ ಅಂತ ಕೇಳ್ತಾ ಇದ್ದೀನಿ. ಏನ ಲವ್? ನಾಚಿಕೆ ಆಗಲ್ವಾ? ನಾಚ್ಕೊಂಡ್ರೆ ಲವ್ ಮಾಡಕ್ ಆಗತ್ತಾ ಆಂಟಿ? ಏಯ್ ಬರ್ತಾ ಬರ್ತಾ ನಿಂದು ಜಾಸ್ತಿ ಆಯ್ತು. ಎಂಜಾಯ್ ಎಂಜಾಯ್. ಯಾಕೆ, ಏನಾಯ್ತು? ಕಾಲೇಜ್ ನಲ್ಲಿ ಮಾತಾಡಕ್ ಆಗಲ್ಲ ಅಂತಾನೆ ಇಲ್ಲಿಗ್ ಬರಕ್ ಹೇಳ್ದೆ. ಏನೇ ಅಂತ ಸೀಕ್ರೆಟ್? ಸೀಕ್ರೆಟ್ ಅಲ್ಲ, ಸೀರಿಯಸ್. ಹುಷಾರಾಗಿದ್ಯಾ ತಾನೆ? ನಾನ್ ಹುಷಾರಾಗೇ ಇದ್ದೀನಿ. ಹುಷಾರ್ ತಪ್ಪಿರೋದು ನನ್ನ ಹೃದಯ. ನಾನೊಬ್ರನ್ನ ಲವ್ ಮಾಡ್ತಾ ಇದ್ದೀನಿ. ಲವ್? ಯಾರೇ ಅದು? ಗೂಳಿ. ಗೂಳಿನ? ಯಾಕೆ, ಕೋಣ ಸಿಗ್ಲಿಲ್ವಾ? ದೀಪ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಯಾವ ಗೋಳಿ? ಅದೇ, ನಿನ್ ಎಂಗೇಜ್ಮೆಂಟ್ ಹೇಳಿಸಿ ನಿನಗಾಗೋ ಅನ್ಯಾಯನ ತಡೆದು ಆ ಹುಡ್ಗಿಗ್ ನ್ಯಾಯ ಕೊಡ್ಸಿದ್ನಲ್ಲ, ಆ ಗೋಳಿ. ಯಾಕೆ ದಿಢೀರ್ ಅಂತ ಎದ್ ನಿಂತ್ಬಿಟ್ಟೆ? ತಪ್ಪಿಸ್ಕೊಂಡು ಯಾವ ಕಡೆ ಓಡ್ಲಿ ಅಂತ ನೋಡ್ತಾ ಇದ್ದೀನಿ. ಕೂತ್ಕೊಳ್ಳಿ. ತುಂಬಾ ಬುದ್ಧಿವಂತೆ ನೀನು ಈ ರೀತಿ ನಾ ಡಿಸಿಷನ್ ತಗೊಳ್ಳೋದು. ಮನೇಲಿ ಹೇಗೆಲ್ಲ ಸಾಕಿದಾರೆ ನಿನ್ನ, ಸ್ವಲ್ಪ ಯೋಚನೆ ಮಾಡೆ. ಯೋಚನೆ ಮಾಡೋದಾ? ನಾನು ಡಿಸೈಡೇ ಮಾಡ್ಬಿಟ್ಟಿದ್ದೀನಿ, ಮದುವೆ ಅಂತ ಆದ್ರೆ ಅದು ಅವನ್ನೇ. ರಾಂಗ್ ಸೆಲೆಕ್ಷನ್ ಮಾಡಿ ತಪ್ಪು ಮಾಡ್ತಿದ್ಯೆ. ಹುಟ್ಟನೆ ಯಾರು ಕೆಟ್ಟವರ ಹುಟ್ಟಲ್ವೇ? ಅವನಿಗೂ ಅಣ್ಣ ತಂಗಿ ಅಪ್ಪ ಅಮ್ಮ ಅಂತ ಇದ್ದಿದ್ರೆ ಒಳ್ಳೆ ಮನುಷ್ಯ ಆಗ್ತಿದ್ದ. ಯಾರು ಇಲ್ಲ ಇನ್ಮೇಲೆ, ಅವನಿಗೆ ಎಲ್ಲ ನಾನೇ. ಬಾಳು ಅನ್ನೋ ದಾರಿಗೆ ಪ್ರೀತಿ ಅನ್ನೋ ದೀಪ ಹಚ್ಚಿ ಬೆಳಕಿನ ಕಡೆಗೆ ಅವನ್ನ ಕರ್ಕೊಂಡ್ ಬರ್ತೀನಿ. ಹೇಳ್ಕೊಟ್ ಕರ್ಕೊಂಡ್ ಬರಕ್ಕೆ ಅವನು ಮಗು ಅಲ್ಲ, ಬಲ್ತು ಬೆಂಡಾಗ್ದಿರೋ ಲಾಂಗ್ ಶತ್ ಹೊರಟ ಕಣೆ. ಅವನು ನೋಡಕ್ ಮಾತ್ರ ಹೊರಟ, ಆದ್ರೆ ಮಗುವಿನಂತ ಮನಸ್ಸು. ರಮ್ಯಾ, ಇಷ್ಟು ವರ್ಷದ ನನ್ನ ನಿನ್ನ ಸ್ನೇಹ ಎಷ್ಟು ಸತ್ಯನೋ, ನಾನು ಅವ್ರನ್ನ ಲವ್ ಮಾಡ್ತಿರೋದು ಅಷ್ಟೇ ಸತ್ಯ. ನಿನ್ನ ಈ ಆಟದಲ್ಲಿ ನಾನಿಲ್ಲ, ನನಗೇನು ಗೊತ್ತಿಲ್ಲ. ಅಮ್ಮ ದೀಪ, ಹಲೋ. ಕೈ ತೆಗಿಬೇಕಾ, ಕಾಲ್ ತೆಗಿಬೇಕಾ, ತಲೆ ತೆಗಿಬೇಕಾ, ಆಸಿಡ್ ಹಾಕ್ಬೇಕಾ, ಅವಾಜ್ ಹಾಕ್ಬೇಕಾ, ಗುಂಡಿ ತೋಡ್ಬೇಕಾ, ಬ್ಯಾಕಾ, ಫ್ರಂಟಾ, ರೈಟಾ, ಲೆಫ್ಟಾ, ಸ್ಪಾಟಾ, ಪಾರ್ಸಲಾ, ಬ್ರೈನಾ, ಬೋನಾ, ನೀವೇ ಎಲ್ಲಿಗೆ ಬರ್ತೀರಾ, ನಾವೇ ಅಲ್ಲಿಗೆ ಬರ್ಬೇಕಾ? ರೇಟಲ್ಲಿ ಬಾರ್ಗೇದಿಲ್ಲ, ಫಿಕ್ಸೆಡ್ ರೇಟು. ನಿಮ್ಗೆ ಏನಾಗ್ಬೇಕಾಗಿಲ್ಲ. ನನ್ನ ಮಗನೇ, ನಮ್ಮ ಕಸ್ಬನ್ನೇ ಮಿಲಿಟರಿ ಹೋಟ್ಲ್ ಮಾಡ್ಬಿಟ್ಟು ಸಪ್ಲೈಯರ್ ತರ ಲಿಸ್ಟ್ ಹೇಳ್ತಾ ಇದೆಯಲ್ಲ, ಮೊದಲು ನಿನ್ ಪಾರ್ಸಲ್ ಮಾಡ್ಬೇಕು. ಅಯ್ಯೋ
ಸಾರಿ ಬಾಸ್, ಏನೋ ಸ್ಟೈಲ್ ಆಗಿರ್ತದೆ ಅಂತ ಅಂದೆ. ಈ ರೇಂಜ್ ಇರ್ತದೆ ಅಂತ ಗೊತ್ತಿರ್ಲಿಲ್ಲ ಬಾಸ್. ತಗೊಳ್ಳಿ. ಹಲೋ, ಲೈನ್ ಕಟ್ ಆಗಿದೆಯಲ್ಲ. ಹಲೋ ಹಲೋ, ನಾನು ರಮ್ಯಾ ಮಾತಾಡ್ತಾ ಇದ್ದೀನಿ. ರಮ್ಯಾನ? ಯಾವ ರಮ್ಯಾ? ಅದೇ ಟೀ ಅಂಗಡಿ ಎಂಗೇಜ್ಮೆಂಟ್ ಅವತ್ತು ಕಾಂಪ್ಲೆಕ್ಸ್ ನಲ್ಲಿ ಬೈದ್ರಲ್ಲ ಆ ರಮ್ಯಾ. ಅವತ್ತು ಅಡ್ಡಕ್ಕೆ ಬಂದು ಹೂಯಿಟ್ಟೋಗಿದ್ಯಲ್ಲ ಆ ರಮ್ಯಾ? ಎಸ್ ಎಸ್, ಅವಳೇ ನಾನು. ನಮ್ಮಿಂದ ಏನಾಗಬೇಕು? ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಹುಡುಗಿಯರು ಡೀಲ್ ಕೊಡಂಗ ಆಗ್ಬಿಟ್ರು. ಎಲ್ಲಿಗೆ ಬರಬೇಕು? ಮೈಸೂರು ರೋಡ್ ಡಿ ಕ್ಲಬ್ ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಕಾಯ್ತಾ ಇರ್ತೀನಿ. ಗೊತ್ತಾಯ್ತಲ್ಲ, ಪ್ಲೀಸ್ ಬೇಗ ಬನ್ನಿ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಅಂತ ಯಾರಾದ್ರೂ ಆಸಿಡ್ ಹಾಕ್ತೀನಿ ಅಂತ ಹೇಳಿದಾನ? ಇಲ್ಲ ಲೆಟರ್ ಕೊಟ್ಟು ಹಿಂದೆ ಸುತ್ತುತ್ತಾ ಟಾರ್ಚರ್ ಕೊಡ್ತಾವನ? ಇಲ್ಲ ಪ್ರಿನ್ಸಿಪಲ್ ಲೆಕ್ಚರರ್ ಏನಾದ್ರೂ? ನೀನೇನ್ ಟೆನ್ಷನ್ ಮಾಡ್ಕೊಂಬೇಡ. ಏನು ಎವಿಡೆನ್ಸ್ ಇಲ್ದಿದಂಗೆ ಕ್ಲೀನ್ ಕೃಷ್ಣಪ್ಪ ಮಾಡಕ್ ಬಿಡ್ತೀನಿ. ರೇಟ್ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡೋಣ. ಮ್ಯಾಟ್ರಲ್ ನಾನು ಲವ್ ಮಾಡ್ತಾ ಇದ್ದೀನಿ. ನಿನಗೆ ನನ್ನ ಮಾಮನ್ ತರ ಕಾಣಿಸ್ತಾ ಇದೀನ? ಲೆಟರ್ ತಗೊಂಡ ಕೊಡಕ್ಕೆ? ಇಲ್ಲ ಇಲ್ಲ, ನಾನು ನಿಮ್ಮನ್ನೇ ಲವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಪ್ಲೀಸ್ ನಕ್ಬೇಡಿ, ಎಲ್ಲರೂ ನಮ್ಮ ಕಡೆನೇ ನೋಡ್ತಾ ಇದ್ದಾರೆ. ಪ್ಲೀಸ್, ನಾಲ್ಕು ಗೋಡೆ ಮಧ್ಯೆ ನಾನಾಗಾಡಿದಕ್ಕೆ ಜನಕ್ಕೆ ನಿಮ್ಮ ಮುಖ ತೋರ್ಸಕ್ ಆಗ್ತಾ ಇಲ್ಲ. ಇನ್ನೊಬ್ಬ ರೌಡಿನ ಪ್ರೀತಿಸ್ತಾ ಇದೆ ಅಂತ ಜನಕ್ಕೆ ಗೊತ್ತಾದ್ರೆ ಇಡೀ ಜಗತ್ತೇನಾಗುತ್ತಲ್ಲ. ಆಗಿ ಮುಖ ಹೆಂಗ್ ತೋರಿಸ್ತೀಯಾ? ನಾನು ಹೇಳ್ತಾ ಇರ್ಲಿಲ್ಲ ಗೂಳಿ ಯಾವ ಜೊತೆನ ಜೂಟ ಆಟ ಆಡ್ತಾವನೆ ಅಂತ? ಅವಳೇ ಹೇಳು. ರೌಡಿಗಳನ್ನ ಪ್ರೀತಿಸೋದು ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ, ರಿಯಲ್ ಲೈಫ್ ಅಲ್ಲ. ಇನ್ನೊಬ್ರು ಪ್ರಾಣ ತೆಗಿಯಕ್ ಮಾತ್ರ ಅಲ್ಲ, ನಮ್ಮನ್ನ ಉಳಿಸ್ಕೊಳಕ್ಕೂ ಬೇಕಿದ್ದು. ಭೂಮಿಗೆ ಯಾವಾಗ ಬಂದೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ. ಬುದ್ಧಿ ಬಂದಾಗಿಂದ ನಮ್ಮ ಜೊತೆಲಿ ಇರೋದಿದೊಂದೇ, ಕೊನೆವರೆಗೆ ಇರೋದು ಇದೆ. ನಮ್ಮ ಮಧ್ಯ ಲವ್ಗೆ ಅಲ್ಲ, ಯಾರಿಗೂ ಎಂಟ್ರಿ ಇಲ್ಲ. ಇದೇ ಫಸ್ಟ್, ಇದೇ ಲಾಸ್ಟ್. ಇನ್ನೊಂದ್ಸತಿ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಏನಾದ್ರು ಹೇಳ್ದ್ಯೋ ಬುರುಡೆ ಹೊಡೆದಾಕ್ಬಿಡ್ತೀನಿ. ಹಲೋ, ಎಷ್ಟೇ ಬುದ್ಧಿವಂತ ಆದ್ರೂ ಮನುಷ್ಯನಿಗೆ ಒಂದು ವೀಕ್ನೆಸ್ ಇರಲೇಬೇಕು. ತಲೆ ಒಳಗೆ ಮುಳೆ, ಹೆದೆ ಒಳಗೆ ಖಲೀಜಾಗಬೇಕು ಅಂತ ಹೇಳಿದ್ದಲ್ಲ ತೇರಾ ದಿಲ್, ನಿನ್ ದಿಲ್ ರುಬಾ. ಅದೇ ಇನ್ನು ಲವ್ ಮಾಡ್ತಿದ್ಯಲ್ಲ ಆ ಚಕ್ರಿ, ಈಗ ನನ್ನ ಹತ್ರ ಅವಳೆ ಲವ್. ನಾನ ಬೆಳಿಗ್ಗೆ ಬೆಳಿಗ್ಗೆ ತಲೆ ಕೆಟ್ಟು ಕುಡ್ದಂಗಿದ್ಯಾ ಫಯಾಸ್? ಬೆಳಗ್ ಬೆಳಗ್ ಕುಡಿಯ ಕುಡುಕರು ನನ್ನ ಮಕ್ಕಳ ಹತ್ರ ಗೂಳಿಗೆ ಮಾತಾಡಕ್ ಟೈಮ್ ಇಲ್ಲ. ಇಡ ಫೋನ್ ಸಾಲೆ. ಏ ಸಿನಾ, ಯಾರು ಲವರ್ ಗೊತ್ತೇ ಇಲ್ಲ ಅಂತ ಲೈನ್ಗೆ ಕಟ್ ಮಾಡ್ಬಿಟ್ಟ? ಲೈನ್ ಕಟ್ ಮಾಡ.
ಏನೋ ನಿಂದು ಮತ್ತೆ ಸೇನಾ? ಏನ್ ಮತ್ತೆ, ಬೆಂಗಳೂರು ಚೆನ್ನಾಗಿಗಳೆಲ್ಲ ಒಟ್ಟೊಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಒಟ್ಟೊಟ್ಟಿಗೆ ಬೊಗಳ್ತಿರಲ್ಲ, ಯಾಕೆ ತಿನ್ನಕ್ಕೆ ಚಕ್ಲ ಸೀಪಕ್ಕೆ ಮೂಳೆ ಸಿಕ್ಲಿಲ್ವಾ? ಮತ್ತೆ ಏನು ಗೊತ್ತಿಲ್ಲದೆ ಇರೋಂತಾರ ಡವೆಲ್ಲ ಮಾಬೇಡ. ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅರ್ಧ ಬೆಂಗಳೂರು ನುಂಗ್ಬಿಟ್ಟಿದ್ಯಾ ನೀನು? ಕೂಡನ್ನು ಕೊಟ್ಟರು ಮುಟ್ ನೋಡಿ ಸೂಪರ್ ಅನ್ನೋ ಹುಡುಗಿನ ಇಟ್ಕೊಂಡು ಗೊತ್ತಿಲ್ಲದೆ ಇರೋಂತಾರ ಡವ್ ಮಾಬೇಡ ಮಗ. ಆಳ್ಗೆ ಕೊಡ್ತೀನಿ, ಮಾತಾಡು. ಹಲೋ, ನಾನು ರಮ್ಯಾ ಮಾತಾಡ್ತಿರೋದು, ಪ್ಲೀಸ್ ಹೆಲ್ಪ್ ಮಾಡಿ, ಪ್ಲೀಸ್ ಪ್ಲೀಸ್ ಬನ್ನಿ. ಈಗ ಗೊತ್ತಾಯ್ತಾ ಮಗ? ಮತ್ತೆ 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 ಅವಾಗಿಂದ ಬಡ್ಕೋತಾ ಇದ್ದೀನಿ, ಇನ್ನೊಂದ್ಸತಿ ಹೇಳ್ತೀನಿ ಕೇಳು. ಅವಳಿಗೂ ನನಗೂ ಯಾವ ಥರ ಸಂಬಂಧನೂ ಇಲ್ಲ. ಒಂದು ಕೆಲಸ ಮಾಡು ಮತ್ತೆ ನೀನು, ಅವಳನ್ನ ಇಟ್ಕೊಂಡು ಏನು ಬೇಕಾದ್ರೂ ಮಾಡ್ಕೋ, ಏನು ಬೇಕಾದ್ರೂ ಮಾಡ್ಕೋ, ನಾನು ಏನಕ್ಕೂ ಅಡ್ಡ ಬರಲ್ಲ. ಓಕೆನೇನ್ರಪ್ಪ? ಇಡ್ಲಾ ಮತ್ತೆ. ಫಯಾಜ್, ನೀನೇ ದೊಡ್ಡ ಬುಲ್ಬುಲ್ ಅಂದರೆ ಗೂಳಿ, ಅದಕ್ಕಿಂತ ದೊಡ್ಡ ಬುಲ್ಬುಲ್. ಗುರು, ಗುರು ಏನ ನೀನ್ ನೋಡಕ್ಕೆ ಅಂತ ಬಂದ ಹುಡುಗಿನ? ಹುಡುಗಿನ ಕೋಪ ಮಾಡ್ಕೋಬೇಡ ಗುರು, ಪಾಪ ನಮ್ ನಮ್ಮ ಮಧ್ಯದಲ್ಲಿ ಅವಳಿಗೆ ಯಾಕೆ ತೊಂದರೆ? ಏ ಕ್ವಾರ್ಟರ್ ಅಣ್ಣ, ಗಾಡಿ ನಿಲ್ಸು, ಇಳಿ ಕೆಳಗೆ. ಗುರು ಇಳಿಯೋ? ಗುರು ಇಳಿಯೋ? ಹಂಗಲ್ಲ ಗುರು, ಇಳಿತಿಯಲ್ಲ ಓದಿಲ್ಲ, ಇಳಿಯ ಕೆಳಗೆ. ಗುರು ಬೇಕಾಗಿತ್ತ ನನಗೆ ಪೂರ ಪ್ಲಾನ್ ಊಟ ಹೋಗ್ಯಾರ. ಗುಳಿ ಅಲ್ಲೇ ನಿಂತ್ಕೋ. ಇವನ್ ಯಾವಾಗ ಹೆಂಗೆ ಎಲ್ಲಿಗೆ ಹಾಕ್ತಾನೆ ಅಂತ ಗೊತ್ತಿಲ್ಲ, ಚೆಕ್ ಮಾಡು. ಇಷ್ಟು ಭಯ ಇಟ್ಕೊಂಡು ಈ ಲೆವೆಲ್ಗೆ ಬಿಲ್ಡಪ್ ಕೊಡ್ತೀಯಲ್ಲ, ಅಷ್ಟು ಸಾಕ್ಬಿಡು, ಇದನ್ನೇ ಮೇಂಟೈನ್ ಮಾಡು. ಅನ್ನ ಇನ್ನು ಮೂರು ದಿನ ಜಾಸ್ತಿ ತಿಂತೀಯ. ತಿನ್ನೋದು ತಿನ್ಸೋದು ಆಮೇಲೆ ಡಿಸೈಡ್ ಮಾಡೋಣ. ಏಯ್, ಫಸ್ಟ್ ಚೆಕ್ ಮಾಡ್ರ. ನಿನ್ನ ಅಡ್ಡ, ನಿನ್ನ ಇಷ್ಟ, ನಿನ್ ಸ್ಟೈಲ್. ನಾನು ಹೇಳಿದ್ರೆ ನೀನು ಕೇಳಲ್ಲ. ನಿನಗೆ ಬೇಕಾಗಿರೋದು ನಾನು ಬಂದಿದ್ದೀನಿ. ಅವಳನ್ನು ಬಿಟ್ಬಿಡು. ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಸಾವಿನ ಸುಳಿಗೆ ಬಂದು ತಗಲಾಕೊಂಡ್ಬಿಟ್ಟೆ. ಪ್ರೀತಿಗೋಸ್ಕರ ಏನು ಬೇಕಾದರೂ ಬಿಟ್ಕೊಡ್ತಾರೆ, ಇನ್ಯಾವುದಕ್ಕೋ ಪ್ರೀತಿನ ಬಿಟ್ಕೊಡಲ್ಲ. ನಮಗೆ ಬೇಕಾಗಿರೋದು ನಿನ್ನ ಪ್ರಾಣ, ಅವಳಲ್ಲ. ಏ ತಲೆ ಮಾಂಸ, ಬಿಚ್ಚು ಕಳ್ಸೋ. ನನಗೆ ಗೊತ್ತಿತ್ತು ಬಾಸ್, ನೀ ಇಲ್ಲಿಗೆ ಬರ್ತೀಯ ಅಂತ. ಗೊತ್ತಿತ್ತು ತಾನೆ, ಅವಳನ್ನ ಕರ್ಕೊಂಡು ನೀವೆಲ್ಲ ಹೊರಡಿ. ಗುರು ಏನ್ ಹೇಳ್ತಾ ಇದ್ದೀಯಾ? ಹೇಳ್ದಷ್ಟು ಮಾಡ್ರ. ಗೂಳಿ ಕುಬಲಾಕೆ ಹಮ್ಮ ಬಹುತ್ ಖುಷ್ ಕರ್ದೀಯ, ನಿಂದು ಆಯಸ್ಸು ಬಹಳ ಗಟ್ಟಿಯಾಗಿ ಐತೆ. ಅವನು ಪ್ರಾಣ ಇದ್ದಂಗೆ ಕೊನೆ ಸಾರಿ ಅವನ್ನ ಚೆಂದಾಗಿ ನೋಡ್ಕೋ. ಅವನ್ನ ನಿನ್ ದಫನ್ ಮಾಡಕ್ಕೆ ನಾಳೆ ಅವನ್ ಬಾಡಿನೂ ಸಿಗಕ್ಕಿಲ್ಲ. ಹೋಯ್
ರೆಡಿ ಕಣ, ಅವಳು ರೆಡಿ ಆಗ್ಬೇಕಲ್ಲ. ನಮ್ ರಾಜಪ್ಪ, ವೆಂಕಟೇಶು, ಪಾಪಣ್ಣ ಅವ್ರಿಗೆಲ್ಲ ಪೂಜೆಗೆ ಹೇಳಿದ್ಯಾ ತಾನೆ? ಆ ನಮ್ಮ ಫೈನಾನ್ಸಿಯರ್ಸ್, ಬಿಲ್ಡರ್ಸ್ ಅವ್ರನ್ನೆಲ್ಲ ಬಿಟ್ಟು ನಾವೇನ ಮಾಡಿದ್ವಿ. ಏ ಗೀತಾ, ಪೂಜೆಗೆ ಲೇಟ್ ಆಯ್ತು ಕಣೆ. ಆಮೇಲೆ ನಮ್ಮ ಹೋಮ್ ಮಿನಿಸ್ಟರ್ಗೆ ಹೇಳಿದೀನಣ್ಣ. ರಮ್ಯಾ, ಯಾಕೋ ಕಂದ ಒಂಥರ ಇದೀಯಾ? ಏನಾಯ್ತು? ಹೊಸ ಕಟ್ಟಡದ ಭೂಮಿ ಪೂಜೆ ಅಮ್ಮ, ಇವತ್ತು ಆ ಪ್ರೋಗ್ರಾಂ ಮರ್ತ್ಬಿಟ್ಯಾ? ಪರವಾಗಿಲ್ಲ ಬಿಡಮ್ಮ, ನಿನ್ನ ಕೈ ಮುಟ್ಟಿ ದುಡ್ಡು ಕೊಡು ಅಷ್ಟೇ ಸಾಕು, ಇನ್ನ ಒಂದ್ ದಿವಸ ಬರುವಂತೆ. ಯಾಕಮ್ಮ ತುಂಬಾ ಅರ್ಜೆಂಟಾ? ಸುಮ್ಮನೆ ಕೇಳಿದೆ ಕೊಡಮ್ಮ. ಅರೆ ಇವಳೇನ್ ಹೀಗೆ ಓಡೋಗ್ತಿದ್ದಾಳೆ, ಪೂಜೆಗೆ ಬರೋದಿಲ್ವಂತ? ಅಣ್ಣ, ಅವಳು ಮೇಲೆ ಒಂದು ಕಣ್ಣಿಟ್ಟಿರೋ. ಇದ್ದಾಳ ಮೇಲೆ ಎದ್ದಾಳ ಮೇಲೆ ಏನ್ ಬೆಳಿಗ್ಗೆ ಬೆಳಿಗ್ಗೆ ಅಳ್ತಾ ಇದೀಯ? ಯಾರಾದ್ರೂ ರೋಗ ಹಾಕೊಂಡ್ಬಿಟ್ರ? ನಿನ್ನ ಪ್ರಾಣನ್ ಒತ್ತೆಯಿಟ್ಟು ನನ್ನ ಪ್ರಾಣನ್ ಕಾಪಾಡ್ದೆ. ನಿನ್ಗೇನಾಯ್ತು ಅನ್ನೋ ಭಯದಲ್ಲಿ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ನಾನು ನಿನ್ಗೇನು ಆಗಿಲ್ಲ ತಾನೆ? ನಿನ್ಗೇನು ಆಗಿಲ್ಲ ತಾನೆ? ನಿನಗ್ ನಗೋದ್ ಬಿಟ್ಟು ನಾನೇನು ಗೊತ್ತೇ ಇಲ್ವಾ? ಗೊತ್ತಲ್ಲ, ಅಂಡಿಗೆ ಸುಣ್ಣ ಹಚ್ಚಿ ಚಳ್ಳೆ ಹಣ್ಣು ತಿನ್ಸೋದು ಹೆಂಗ್ ಬಂದೆ ಅಂತ ಗೊತ್ತಾಗ್ಬೇಕಾ? ಫಯಾಜ್, ನನ್ನ ಹತ್ರ ವೆಪನ್ ಇಲ್ಲ ಅಂತ ಹೆಂಗೋ ಡಿಸೈಡ್ ಮಾಡಿದೆ. ವೀರನ್ಗೆ ಹುಲ್ಲು ಒಂದು ಆಯುಧನೆ, ಈ ಗೂಳಿಗೆ ಇಷ್ಟು ಸಾಕು. ಆ
ಅಯ್ಯೋ ಬುಲೆಟ್ ಇಲ್ಲ, ಬಾಳೆಗೊಳ್ಳಿ ಬಿಳಿಗಳಿ ಪ್ಲೀಸ್ 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 ಬಾಳೆಗೊಳ್ಳಿ ಪ್ಲೀಸ್, ನೀನು ಕೈ ಮುಗಿದಿಲ್ಲ. ಅಯ್ಯಯ್ಯೋ ಬರೀ ಸೌಂಡ್ ಕೇಳಿಸ್ತೈತೆ ನಮ್ಮ ತಾಯಿನೇ, ಪಿಚ್ಚರೇ ಕಾಣಿಸಲ್ಲ ಬಾಸ್, ಎಲ್ಲಿ ಹೊಡಿತೀಯ ಮೊದಲೇ ಬಿಡು ಬಾಸ್. ಬ್ರೀಫ್ ಮಕ್ಳ ನೋಡಿ, ಸರಿಯಾದ ಒಳ್ಳೆ ಸ್ಪಾಟ್ ಅಲ್ಲಿ ಸುಡ್ರು. ನನಗೆ ಸಾಥ್ ಕೊಡಿದ್ರೆ ಈ ಗನ್ನು ಬೇಕಾ? ಥೂ ಥೂ ಥೂ. ಬದುಕಿರೋ ನನ್ನ ಮಕ್ಕಳನ್ನ ಆ ಕೈ ಕೊಟ್ಟು ಓಡ್ತಾವ್ರೆ ಡೆಡ್ ಬಾಡಿ. ನೀನೇ ನನಗೆ ಸಾಥ್ ಕೊಡ್ಬೇಕು. ಹುಡುಗಿನ ಅಡ್ಡ ಆಡ್ಕೊಂಡು ಗೂಳಿ ಗೂರಿಟ್ರೆ ನನ್ನ ಮಕ್ಕಳ ಸಮಾಧಿಲೂ ನೆಮ್ಮದಿಗಿರಕ್ ಬಿಡೋದಿಲ್ಲ ನಿಮ್ಮನ್ನ. ಹೆಂಗೆ ಮತ್ಯಾಕ್ ಹೊರಗಡೆ ಎಲ್ರು ನಿಮ್ಗೇನೋ ಆಗಿರೋ ತರ ಫೀಲಿಂಗ್ ನಲ್ಲಿ ನಿಂತಿದ್ದಾರೆ? ಅದು ನನ್ನ ಮಕ್ಳಿಗೆ ರಾತ್ರಿ ಕುಡಿದಿರೋದು ಇನ್ನೂ ಇಳಿದಿಲ್ಲ, ನನಗೆ ಫುಲ್ ಇಳಿದೋಯ್ತು, ಅದಕ್ಕೆ ಬೆಳಗ್ಗೆ ಏರಿಸ್ತಾ ಇದೀನಿ. ನಾನು ಏನ್ ಹೇಳಕ್ ಬಂದೆ? ನಿಲ್ಸ, ಬೆಳಿಗ್ಗೆ ಬೆಳಿಗ್ಗೆ ಬೆಡ್ ಕಾಫಿ ಕುಡಿಯೋಳು ನೀನು, ಹಲ್ಲು ಉಜ್ಜದೆ ಸರ ಕುಡಿಯೋಳು ನಾನು, ತಣ್ಣೀರು ರೆಫ್ರಿಜರೇಟರ್ ಇಟ್ಟು ಕೂಲ್ ಮಾಡ್ಕೊಂಡು ಕೂಲ ಕುಡಿಯೋಳು ನೀನು. ಹತ್ಕೊಂಡು ಉರಿತಾರೋ ಇದನ್ನ ನೀರೇ ಮಿಕ್ಸ್ ಮಾಡಿದೆ ರಾ ಕುಡಿಯೋನು ನಾನು. ನಿನಗೂ ನನಗೂ ಸಿಂಕೆ ಆಗಲ್ಲ. ಒಂದ್ಸಲ ಎತ್ತಕೊಂಡು ಹೋಗಿದ್ಕೆ ರಾತ್ರಿ ನಿದ್ದೆ ಮಾಡ್ದೆ ಬಾ ನನ್ನ ಮುಂದೆ ನಿಂತಿದ್ಯಾ? ಇನ್ ಜೀವನ ಪೂರ್ತಿ ನನ್ನೊಟ್ಟಿಗೆ ಇರ್ಬೇಕು ಅನ್ಕೊಂಡ್ರೆ ಅಷ್ಟೇ ಬಾಳಿ ಬದುಕಬೇಕು ಅಂತ ಆಸೆ ಇಟ್ಕೊಂಡ್ರೆ ಅವಳು ನೀನು ಒಂದೊಂದು ಕ್ಷಣನ ಸಾವಿನ ಎದುರಾಕೊಂಡು ಬಾಳ್ತಾರ ಅವ್ನು. ನಾನು ಇನ್ನೊಂದ್ಸಲ ಈ ಕಡೆ ತಲೆನೂ ಹಾಕ್ಬೇಡ, ಸೌಂಡ್ ಇಲ್ದಂಗೆ ಐತಳು. ನಾನು ಹೇಳಿದ್ನ ಪೂರ್ತಿ ಏನೇ ಕೇಳದು, ಏನೇ ಕೇಳದು, ಗುಟ್ಟಾದ್ರೆ ಮುಖ ಹೊಡೆದು ಬಿಡ್ಬೇಕು. ನಾನ್ ಹೇಳದ್ ಅರ್ಥ ಆಗ್ತಲ್ಲ, ಕನ್ನಡನೇ ಅರ್ಥ ಆಗೋಲ್ಲ ನಿನಗೆ. ರೈಟ್ ಹೇಳು ಅಂತ ಒಂದ್ಸಲ ಹೇಳಿ ಕೇಳಿಸ್ತಲ್ಲ, ಕೇಳಿಸ್ತಲ್ಲ, ರೈಟ್ ಹೇಳು, ಹೊರಡು, ನಿತ್ಕೋ, ಬರದ್ ಬಂದಿದ್ಯಾ ಅಳ್ತಾ ಹೊರಗಡೆ ಹೋಗ್ಬೇಡ, ಜನ ಹತ್ತು ತಿಳ್ಕೊತಾರೆ. ನೈಟಿ ಬಸ್ ಅವಳ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಬನ್ನಿ. ಇನ್ಯಾವನ ರೆತ್ತಾಕೊಂಡು ಹೋದ್ರೆ ಪದೇ ಪದೇ ಫೈಟ್ ಮಾಡೋಕ್ಕಾಗಲ್ಲ. ನೈಂಟಿ ಹೇಳಿ. ಹಲೋ ನೈಂಟಿ ಹೇಳಿ. ನಿಮ್ ಬಾಸ್ ಗೂಳಿಗೆ ನನ್ ಮೇಲೆ ಲವ್ ಇರೋದ್ರಿಂದ ತಾನೇ ನಿಮ್ಮಿಬ್ಬರನ್ನ ಬಾಡಿಗಾರ್ಡ್ ಕಳ್ಸಿರೋದು? ಏನೋ ಕುರಿ ಕಟ್ಕೊಂಡು ಹುಡ್ಕೊಂಡ್ ಬಂದೈತೆ. ಕಟ್ಕ ಕುರಿ ಕೊಬ್ಬವರ್ಗನಾದ್ರೂ ಕಾಯ್ತಾನೆ ಬಾಸು. ಆ ನನ್ನ ಮಗ ಗೂಳಿ ಸಿಕ್ ಸಿಕ್ಕಿದ ಕಡೆ ಎಲ್ಲ ಆಗ್ತಾನೆ ಗುರುವೆ. ಏನ್ ಹೇಳ್ತಾ ಇದೆಯೋ, ನಡೆದಿರೋ ಕತೆ ಮಾಡಿರೋ ತಪ್ಪನ್ನ ಒಪ್ಕೊಂಡು ಜೈಲು ಸೇರ್ಕೊಂಡ್ಬಿಡ್ತೀನಿ ಸಾರ್. ಜೈಲು ನಿಮ್ ಮೂರನೇ ಪಾದ ನನ್ನ ತಲೆ ಮೇಲೆ ಆಶೀರ್ವಾದ ಅಂತ ತಿಳ್ಕೊಂಡ್ಬಿಡ್ತೀನಿ. ಜೈಲಿಗೆ ಕಳ್ಸ್ಬಿಡಿ ಬಾಸು, ಜೈಲಿಗೆ ಕಳ್ಸ್ಬಿಡಿ ನನ್ನ. ಕೋರ್ಟ್ ಅಲ್ಲಿ ಐವಿಟ್ನೆಸ್ ಆಗಿ ಹೇಳ್ಕೆ ಕೊಡ್ತೀಯಾ? ಹೇಳ್ತೀನಿ ಸರ್, ನಮ್ಮ ತಾಯಿ ಅಣ್ಣಗೂ ಹೇಳ್ತೀನಿ ಸರ್, ಜಸ್ಟ್ ಮಿಸ್ ಸರ್. ನಮಸ್ಕಾರ ಸರ್, ನಾನು ಬಶೀರ್ ಮಾತಾಡ್ತಿದ್ದೀನಿ ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಇಂದ. ಹೌದು ಸರ್, ರೌಡಿ ಮತ್ತಿ ಸೀನಾ ಸರೌಂಡ್ ಆಗ್ತೀನಿ ಅಂತ ಬಂದಿದ್ದಾನೆ ಸರ್. ಹೌದು ಸರ್, ಅಷ್ಟೇ ಅಲ್ಲದೆ ಸಾಕ್ಷಿ ಬೇರೆ ಹೇಳ್ತೀನಿ ಅಂತ ಹೇಳ್ತಿದ್ದಾನೆ ಸರ್. ಇಲ್ಲೇ ನಾನು ಸರ್. ಓಕೆ ಸರ್, ಓಕೆ ಸರ್. 5 ನಿಮಿಷದಲ್ಲಿ ಸಾಹೇಬ್ರಿಲ್ಲಿಗೆ ಬರ್ತಾರೆ,
ಎಲ್ಲ ಅವ್ರಿಗೆ ಹೇಳು, ನಿನಗೆ ಸೆಕ್ಯೂರಿಟಿ ಇರುತ್ತೆ, ನೀನು ಸೇಫ್ ಆಗಿರ್ತೀಯ. ಸೂಪರ್ ಬಾಸ್, ಹಾಗೆ ಆಗ್ಲಿ. ಮಲೈ ಮಾದೇಶ್ವರ ಗಂಟೆ ಗೋವಿಂದ ಪರಪ್ಪರ ಗ್ರಹಾರದ ಗೆಸ್ಟ್ ಹೌಸ್ ಅಲ್ಲಿ ಒಂದ್ ಜಾಗ ಕುಡಿಸಿ, ಫುಲ್ ಮೀನ್ಸ್ ಸಿಲ್ವರ್ ತಟ್ಟೆ ಊಟ ಕೊಡಿಸ್ಬಿಡು. ಆ ಹೊಟ್ಟೆ ಗಣೇಶ ಸರ್, ಇದೇ ಸರ್ ಇದು ಸಾಹೇಬರು ಬರ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಹಿಂಗೆ ಹಿಂಗೆ ತಗಲಾಕದು. ತಗೊಳ್ಳೋ ಸಂಬಳಕ್ಕೆ ಸ್ಟೇಷನ್ ಅಲ್ಲಿ ಡ್ಯೂಟಿ, ಗಿಂಬಳಕ್ಕೆ ಇಂಥವ್ರ ಸೆಕ್ಯೂರಿಟಿ. ಸಿನಾ ಏನ್ ಮಾಡ್ತಿದ್ಯ ಅಂತ ಗೊತ್ತಾ ನಿನ್ಗೆ? ವಿಟ್ನೆಸ್ ಸಿಕ್ಕಿದ್ರೆ ಸಾಕು, ರೌಡಿಗಳನ್ನೆಲ್ಲ ಖಲಾಸ್ ಮಾಡ್ಬೇಕು ಅಂತ ಕಾಯ್ತಾ ಇರೋ ಇಂಥ ಪೊಲೀಸ್ನವ್ರಿಗೆ ನೀನ್ ಸರೆಂಡರ್ ಆಗ್ತೀಯಾ? ಮತ್ತೆ ಇನ್ನೇನ್ ಮಾಡೋದು, ಆ ಸೆಲುವನ್ನ ಗೂಳಿ ರೋಡಲ್ಲಿ ಚಿಂದಿ ಮಾಡ್ಬಿಟ್ಟ, ನೀನ್ ಬೇರೆ ಮಧ್ಯದಲ್ಲಿ ಎಸ್ಕೇಪ್ ಆಗ್ಬಿಟ್ಟೆ, ಡೆಡ್ ಬಾಡಿ ತರ ಡೌ ಮಾಡ್ಬಿಟ್ಟು ಎಸ್ಕೇಪ್ ಆಗಿದ್ದೀನಿ. ಮತ್ತೆ ನಿನ್ನ ಡೆಡ್ ಬಾಡಿ ಮಾಡ್ಬೇಡ, ಇನ್ ಮುಂದೆ ಹಿಂಗೆ ಆಗಾಕಿಲ್ಲ, ನಡೀವಣ. ನಿನ್ಗೆಲ್ಲ ಅಂತ್ಯಪ್ಪ, ನೀನು ಒಳ್ಳೆ ಟೈಮಲ್ಲಿ ನಮಾಜ್ ಮಾಡಕ್ ಹೋಗ್ಬಿಡ್ತೀಯ, ಏನ್ ಗ್ಯಾರಂಟಿ? ಇನ್ ಮುಂದೆ ಹಿಂಗೆಲ್ಲ ಆಗಾಕಿಲ್ಲ ಅಂತ ಹೇಳ್ತಿದ್ದೀನಿ. ಇಲ್ಲ ಕರೆಕ್ಟ್ ಆಗಿ ಸಾಥ್ ಕೊಡ್ತೇತಾನೆ? ಅಲ್ಲಾ ಕಸಮ್ ಸಾಧ್ಯ ಸರಂಡ್ರ ಆಯ್ತಿದ್ದ ಕರ್ಸಿ ತಗಲಾಕಿದ್ರ ನನಗೇನು ಹೆಚ್ಚು ಕಮ್ಮಿ ಆಯ್ತು, ನೀವೇ ಗ್ಯಾರಂಟಿ. ಗೋಳಿನೇ ಕೇಳಿ ಅಂದ್ರೆ ಅವರಪ್ಪ ಏನು ಮತ್ತೆ ತಗಲಾಕ್ಬಿಟ್ಟ ಇಲ್ಲಿ. ಎಣ್ಣು ಒನ್ನು ಬ್ಯಾಡ ಬ್ಯಾಡ ಅಂದ್ರು ಒತ್ಕೊಂಬತ್ತಲ್ಲೋ ಮೀಟ್ರು. 90 ಬಿಟ್ಕೊಂಡ್ರೆ ಸಾಕು, ಏನೇನೋ ಮಾತಾಡ್ತಿಯಲ್ಲೋ. ನನ್ನ ಮಗನೇ ನೋಡು, ಇವ್ಳಾಕೋ ಬಂದು ಇಲ್ಲಿ ಆಮಿದಿ ಅತ್ತಿಗೆ ಹುಡಿಕೊಂಬಂದವಳೆ ಅಂದ್ರು ಓದಿತಾನೆ, ಹುಡುಗಿ ಹುಡಿಕೊಂಬಂದವಳೆ ಅಂದ್ರು ಓದಿತಾನೆ. ಮೀಟ್ರ ಮಾತಾಡ್ದಿರದೇ ಬೆಟ್ರು. 90 ಹೇಳಿಲ್ಲ ಅಂದ್ರು ಓದಿತಾನೆ. ಅಯ್ಯೋ ಹಾಕಿದ್ದು 90-30 ರೇಂಜ್ ಹಿಡಿದೋಯ್ತಲ್ಲೋ. ಎಸ್ಕೇಪ್ ಆಗದೇ ಬಿಸ್ಟ್ ಎಸ್ಕೇಪ್ ಆಗ್ತಾ ಇದೆಯಾ? ಚಾನ್ಸ್ ಇಲ್ಲ ಗುರು. ಚಾನ್ಸ್ ಇಲ್ವಾ ಯಾರಿಗೆ? ನಿನಗೆ ಗುರು. ನನಗೇನ್ ಚಾನ್ಸ್ ಇಲ್ಲ. ಇವಳಕ್ಕೆ ನೀವು ಇಬ್ರು ಇದ್ದೀರ, ಅದ್ರಗಡೆ ಒಬ್ರು ಇದ್ದೀರ. ಓಕೆ ಟೇಕ್ ಇಟ್ ಈಸಿ. ಏಯ್ ಇಲ್ಲಿಗೆ ಯಾಕೆ ಬಂದೆ? ನಿನ್ನೆ ಕೇಳ್ತಾ ಇರೋದು ಇಲ್ಲೇನ್ ಮಾಡ್ತಾ ಇದ್ದೀಯ ನೀನು? ಏಯ್ ನಿನಗೂ ನನಗೂ ಏನು ಇಲ್ಲ ಅಂದ್ಮೇಲೆ ನಾನು ಎಲ್ಲಿ ಬೇಕಾದ್ರೂ ಬರ್ತೀನಿ, ನೀನ್ ಯಾಕೆ ಟೆನ್ಷನ್ ಆಗ್ತೀಯ? ಏಯ್ ಸರಿ ಸರಿ, ಒಬ್ಳೇ ಇದೀಯ ಅನ್ಕಂಡೆ ಇಬ್ರು ಇದ್ದೀರ. ಏಯ್ ತಲೆ ನಡಿ, ಹೇಳಿದ್ರೆ ತಗೋಲ. ಏನ್ ಲೆಟ್ರೂಸ್ ಆಗಿದೆ ನಿನ್ಗೆ? ಎಲ್ಲಿ ಬಂದಿದ್ಯ ಗೊತ್ತಾ ನೀನು? ಹಂಗೆ ಗುಳಿ, ನಮ್ಮೆಲ್ಲರೂ ಮುಂದೆ ಅವಳು ಕೆನ್ನೆ ಹೊಡೆದು ತಪ್ಪು ಮಾಡ್ಬಿಟ್ಟೆ. ನೀನು ನಿನ್ ಮನ್ಸಲ್ಲಿ ಏನಿಲ್ಲ ತಾನೆ? ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀಯ ನೀನು? ಏನ್ ಸಂಬಂಧ ಇದೆ ಅಂತ ಹೊಡೆದೆ ನೀನು ಅವಳಿಗೆ? ಅವಮಾನ ತಡಿಲಾರ್ದೆ ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರ? ಹಂಗಾಗ್ಬಾರ್ದು ಅಂತಾನೆ ಹೊಡೆದಿದ್ದ ನಾನು. ಅಂದ್ರೆ ಅವಳ ಮೇಲೆ ನಿನ್ ಲವ್ ಇದೆ? ಲವ್ ಇಲ್ಲ, ಮಣ್ಣು ಇಲ್ಲ. ಲವ್ವೇ ಇಲ್ಲ ಅಂದ್ಮೇಲೆ ಇದೇನಿದು? ಏನ್ ಮಣ್ಣು ಇಲ್ಲ ಅಂತ ಹೇಳಿದ್ನಲ್ಲ, ಅರ್ಥ ಆಗಲ್ವಾ? ನೀನಿಗೆ ಅವಳ ಮೇಲೆ ಲವ್ ಇಲ್ಲ ಅನ್ನಂಗಿದ್ರೆ ಇದನ್ನ ಅಲ್ಲೇ ಕೊಟ್ಬರ್ಬೇಕಾಗಿತ್ತು, ಇಲ್ಲ ಬಿಸಾಕ್ಬಿಡ್ಬೇಕಾಗಿತ್ತು. ಇದನ್ನ ತನ್ನ ತಲೆ ಕೆಳಗಿಟ್ಕೊಂಡೆ? ಹೌದಾ, ಲವ್ ಮಾಡ್ತಾ ಏನೀಗ? ಏನೀಗ ಪ್ರೀತಿಸ್ತಾ ಇದೀನಿ ಏನೀಗ? ಏನು ಬರೀ ಮಾತಾಡಿದಕ್ಕೆ ಎತ್ತ ಕೊಂಡೋದ್ರೆ ನನ್ನ ಮಕ್ಕಳಿಗೆ ಪ್ರೀತಿಸ್ತಾ ಇದೀನಿ ಅಂತ ಕರ್ಕೊಂಬಂದು ಇಟ್ಕೊಂಡ್ರೆ ಬಿಡ್ತಾರ? ಸ್ಕ್ರಾಪ್ ಮಾಡಕ್ ಬಿಡ್ತಾರೆ? ಎಲ್ಲ ಒಂದ್ ಕಡೆ ಚೆನ್ನಾಗಿದ್ರೆ ದೂರದ ನೋಡಿ ಸಂತೋಷ ಪಡ್ಬೋದು ಅಂತ ಪ್ರೀತಿ ಇದ್ರು ನನ್ನ ಮಗನ್ ಇಟ್ಕೊಂಡಿದ್ದೀನಿ. ಇಲ್ಲಿ ನಿನ್ನ ಮನಸ್ಸಿನಲ್ಲಿ ನಾನು ಇರೋದು ನನಗೆ ಗೊತ್ತಿತ್ತು, ನಿನ್ನ ಬಾಯಲ್ಲಿ ಹೇಳಿಸ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಆವತ್ತು ನಿನ್ನ ಪ್ರಾಣ ಲೆಕ್ಕಿಸದೆ ನನ್ನ ಕಾಪಾಡಿದೆ, ಇವತ್ತು ನನಗೇನು ಆಗಬಾರ್ದು ಅಂತ ತಾನೆ ಒದ್ದಾಡ್ತಾ ಇದೀಯ? ಈ ಕ್ಷಣದವರೆಗೂ ನಿನ್ನ ಜೊತೆ ಬಾಳ್ಬೇಕು ಅಂತ ಆಸೆ ಪಟ್ಟೆ,
ಇನ್ಮೇಲೆ ಬಾಳು ಅಂತಿದ್ರೆ ಅದು ನಿನ್ ಜೊತೆಲೆ ಅಂತ ಡಿಸೈಡ್ ಮಾಡ್ಬಿಟ್ಟೆ. 100 ವರ್ಷ ಬಾಳ್ಬೇಕಾಗಿಲ್ಲ, ಸಂತೋಷವಾಗಿ ತಾಳಿ ಕಟ್ಟಿಸ್ಕೊಂಡು 1 ನಿಮಿಷ ಬಾಳಿದ್ರೆ ಸಾಕು. ಏ ನೋಡು, ನಾನೇನು ಟೆನ್ಷನ್ ಅಲ್ಲಿ ಮಾತಾಡದೆ ನೀನ್ ಅದನ್ನ ಇಟ್ಕೊಂಡು ಟೆನ್ಷನ್ ಅಲ್ಲೇ ಎಲ್ಲ ಸತ್ಯ ಹೊರಗ್ ಬರೋದು. ಇದು ಸತ್ಯ ಅಲ್ಲ ಅಂತ ನೀನ್ ಹೇಳೋದಾದ್ರೆ ಬೆಂಗಳೂರಿನಲ್ಲಿ ಎಷ್ಟು ಜನ ರೌಡಿಗಳನ್ನ ನೀನ್ ಗೆದ್ದಿದ್ಯಾ? ಇವತ್ತು ಒಂದು ರಾತ್ರಿ ನನ್ನನ್ನ ಹೃದಯದಿಂದ ತೆಗೆದುಹಾಕಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ನಿನ್ನ ಹೃದಯನ ನೀನೆ ಗೆದ್ದು ಬಾ, ಆಗ ನಾನು ಒಪ್ಕೋತೀನಿ ನಾನು ನಿನ್ನ ಹೃದಯದಲ್ಲಿ ಇಲ್ಲ ಅಂತ. ನಿನಗ್ ನಿದ್ದೆ ಬರ್ಲಿಲ್ಲ ಅನ್ಕೋ, ಆತ್ಮ ಸಾಕ್ಷಿಗ್ ಮೋಸ ಮಾಡದೆ ನನ್ ಪ್ರೀತಿನ ಒಪ್ಕೋ. ಬೆಳಗ್ಗೆ ಬಂದು ಐ ಲವ್ ಯು ಹೇಳು, ಕಾಯ್ತಾ ಇರ್ತೀನಿ. ನೀನು ಬಂದೇ ಬರ್ತೀಯ. ಮೌನ ಬಿಟ್ಟು ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಬಿಡು. ನಿನ್ ಕಣ್ ನೋಡಿದ್ರೇ ಗೊತ್ತಾಗತ್ತೆ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ ನಾನ್ ಸ್ಟಾಪ್ ಮಾತಾಡೋ, ನಿನಗೆ ಮಾತೇ ಬರ್ತಾ ಇಲ್ಲ ನೋಡು. ಇದೆ ಪ್ರೀತಿ ಪ್ರೇಮ ನನ್ ಮನ್ಸಲ್ಲಿ ನಿನ್ನಿರೋದು ಸತ್ಯ, ಆದ್ರೆ ಪ್ರೀತಿನ ಅಫೆಕ್ಷನ್ ನನಗೆ ಗೊತ್ತಿಲ್ಲ, ಹೇಳಕ್ಕೂ ನಂಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕಷ್ಟೇ ನನ್ನ ಆಸೆ. ನನ್ ಜೊತೆ ನಿನ್ನಿದ್ರೆ ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ. ಇಲ್ಲಿಗೆ ಯಾಕೋ ಬಂದೆ? ನೀವೆಲ್ಲ ಸೇರಿ ಯಾರನ್ನ ಎತ್ತಕ್ಕಾಗ್ಲಿಲ್ವೋ ಅವನನ್ನ ನಿಮ್ ಜೊತೆ ಸೇರಿ ಎತ್ತಕ್ ಬಂದೆ. ಗೂಳಿನ ನೀನ್ ಅವನ್ ರೈಟ್ ಹ್ಯಾಂಡ್ ತಾನೆ ಆಗಿದ್ದೆ? ರೈಟು ಲೆಫ್ಟು ಎಲ್ಲ ನಿನ್ನೆ ರಾತ್ರಿಗೆ ಮುಗಿದೋಯ್ತು. ಪ್ರೀತಿ ಹಿಂದೆ ಬಿದ್ದು ಅವನ ಅವಳ ಹುಡ್ಕೊಂಡು ಹಿಂದೆ ಹೋಗಿದ್ದಾನೆ. ನಾವೆಲ್ಲ ಕೇರ್ ಆಫ್ ಫುಟ್ಪಾತೆ. ಅವನೇನಾದ್ರೂ ಅವಳಿಗೆ ಐ ಲವ್ ಯು ಹೇಳಿದ್ರೆ ಐ ಲವ್ ಯು ಅಂತ ಹೇಳಕ್ ನಾ ಇಲ್ಲಿ ಬರ್ಲಿಲ್ಲ. ನನ್ನ ನಂಬಿರೋ ಹುಡುಗರು ಮಳೆಯಲ್ಲಿ ಗಾಳಿಯಲ್ಲಿ ನನ್ನ ಜೊತೆ ಇದ್ದವರು, ನನ್ನ ಮೇಲೆ ಕೈ ಮಾಡಕ್ ಬಂದು ಅವ್ರ ತಲೆನೇ ತೆಗ್ದವ್ರು ಅವರು. ನಾ ಅವ್ರಿಗೆ ಹೇಳಿರೋದೆ ಕಮ್ಮಿ, ಹೇಳದೆ ಮಾಡಿರೋದೇ ಜಾಸ್ತಿ. ಅವರನಿಗೋಸ್ಕರ ನನ್ನ ಪ್ರಾಣ ಅಂತ ತಿಳ್ಕೊಂಡಿರೋರು ಅವರು. ಪ್ರಾಣ ಅಲ್ಲಿ ಬಿಟ್ಬಿಟ್ಟು ದೇಹ ಮಾತ್ರ ನಿನ್ ಜೊತೆ ಬರಕ್ಕಾಗತ್ತಾ? ಅವ್ರನ್ನೆಲ್ಲ ಬಿಟ್ಟು ನನ್ ಜೊತೆ ಬಾ ಅಂತ ಸತ್ಯವಾಗ್ಲೂ ನಾನು ಹೇಳ್ತಾ ಇಲ್ಲ. ಇದನ್ನ ನಂಬುವಂತೀಯ? ನಿನ್ನೆವರೆಗೂ ಅವನ ಜೊತೆನೆ ಇದ್ದೆ, ಒಂದೇ ಒಂದು ರಾತ್ರಿಯೊಳಗೆ ಬದಲಾಗಿದ್ಯಾ ಅಂದ್ರೆ ಹೆಂಗೆ ನಂಬೋದು? ಯಾವತ್ತು ಅವಳ ಫೋಟೋ ಇರೋ ಐ ಡಿ ಕಾರ್ಡ್ನ ತಲೆ ಕೆಳಗೆ ಇಟ್ಕೊಂಡಿದ್ನೋ ನನಗೆ ಅವತ್ತೇ ಡೌಟು. ನಿನ್ನೆ ರಾತ್ರಿ ಕನ್ಫರ್ಮ್ ಆಗೋಯ್ತು. 10 ಜನನ್ನ ಎತ್ತು ಬಂದ್ರು ತೊಟ್ಟು ಎಣ್ಣೆ ಬಾಯ್ ಬಿಡದೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದ ಅವನು. ಅವಳು ಹೇಳಿದ ಒಂದೇ ಒಂದು ಮಾತಿಗೆ ನಿದ್ದೆಗೆಟ್ಟು ಲಾಂಗ್ನ ಬಿಟ್ಟು ಕೈಯಲ್ಲಿ ಹೂವ ಹಿಡಿಯಕ್ ರೆಡಿ ಆಗ್ಬಿಟ್ಟವನೆ. ಲಾಂಗ್ನ ಬಿಟ್ಟು ಕೈಯಲ್ಲಿ ಹೂವ ಹಿಡ್ಕೊಂಡು ಅವ್ರನ್ನೆಲ್ಲ ಬಲಿ ಕೊಟ್ಟು ನಿನ್ ಜೊತೆ ಬರಕ್ ಆಗಲ್ಲ. ನನಗೆ ನಿನ್ನ ನಂಬಿರೋರು, ನಿನ್ನ ಪ್ರೀತಿ ಮಾಡೋ ನಾನು, ಚೆನ್ನಾಗಿರ್ಬೇಕು ಅಂತ ಅನ್ಕೋತಿಯಲ್ಲ, ಈ ಮನಸ್ಸೇ ನನಗ್ ಬೇಕಾಗಿರೋದು. ನೋಡಕ್ ಎಷ್ಟು ಹೊರಟ ನೀನು, ಮಗು ಅಂತ ಮನಸ್ಸಿನಿಂದು ಮನಸ್ಸಿಗಿಂತ ದೊಡ್ಡದು ಯಾವ್ದು ಇಲ್ಲ. ಯೋಚನೆ ಮಾಡು, ನೀನ್ ತುಂಬಾ ಬ್ರಿಲಿಯಂಟ್. ತುಂಬಾ ಬ್ರಿಲಿಯಂಟ್ ಅವನು ಅವಳ ಜೊತೆ ಎಲ್ಲಿ ಬೇಕಾದ್ರೂ ಬದುಕ್ತಾನೆ, ಹೆಂಗ್ ಬೇಕಾದ್ರೂ ಬದುಕ್ತಾನೆ. ಕುಡುಕರನ್ನ ಕೊಲೆಗಾರನ್ನ ಬದಲಾಯಿಸಬಹುದು, ಪ್ರೀತಿಲಿ ಬಿದ್ದ ನನ್ನ ಮಕ್ಕಳನ್ನ ಬದಲಾಯಿಸಕ್ ಸಾಧ್ಯನೇ ಇಲ್ಲ. ನಮಗೋಸ್ಕರ ಬಾಳ್ತೀನಿ ಅಂದ, ಅವನಿಗೋಸ್ಕರ ನಾವು ಬಾಳ್ತಾ ಇದ್ವಿ. ಎಷ್ಟು ಕೊಲೆ, ಎಂತೆಂಥ ಡೀಲು. ಇವತ್ತು ಅವನದೇ ಆದ ಜೀವನ ಅವನು ಹುಡುಕೊಂಡ, ನಮ್ಮ ಜೀವನ ಅವನನ್ನು ಎತ್ತದ್ರೇನೆ. ನಮ್ಗೆ ತಗ್ಲಾಕ್ಸಿ ನೀನ್ ಡಬ್ಬಲ್ಗೆ ಮಾಡಕ್ಕಿಲ್ಲ ಅಂತ ಏನ್ ಗ್ಯಾರಂಟಿ? ಅವನು ಎಲ್ಲಿರ್ತಾನೆ ಅಂತ ನನಗ್ ಮಾತ್ರ ಗೊತ್ತು. ಫಸ್ಟ್ ಅವನಿಗೆ ನಾನೇ ಹಾಕ್ತೀನಿ, ಹಂಗ ಹಾಕ್ಲಿಲ್ಲ ಅಂದ್ರೆ ನೀವೆಲ್ಲ ಸೇರಿ ನನ್ಗೆ ಅಲ್ಲೇ ಹಾಕ್ಬಿಡಿ. ಚೆನ್ನಾಗಿದ್ಯಾ
ಚೆನ್ನಾಗಿ ಓದಿಸಿದ್ದಾರೆ, ಚೆನ್ನಾಗಿ ಬೆಳೆಸಿದ್ದಾರೆ. ಡೈಮಂಡು ನೀನು, ಡೈಮಂಡು ಚಿನ್ನದೊಟ್ಟಿಗಿದ್ರೆ ಚಂದ. ನಮ್ಮ ನೋಡು, ತಗೊಡು, ತುಕ್ಕಿಡಿದ್ರೆ ತಗೊಡು. ನನ್ನ ಜೊತೆಗಿದ್ರೆ ನೀನು ತುಕ್ಕಿಡ್ದು ಹೋಗ್ತೀಯ. ಬಿಟ್ರೆ ಬ್ಯಾಕ್ ಫ್ರಂಟ್ ಎರಡು ಕೂತನ್ರು. ಸರಿಯಾಗಿ ಬಿಟ್ಟ ಮಗ, ಜನರೇಟರ್ ಡಮ್ಮಾರು. ಅಯ್ಯಯ್ಯೋ, ಕುಳಿತಿನ ಬಾಗ್ಲು ಕಂಕ್ಲಲ್ಲಿರಬೇಕು ಈ ಲಾಂಗ್, ನಿದ್ದೆ ಮಾಡ್ ಬಾಗ್ಲು ಮಕ್ಕಳಲ್ಲಿರಬೇಕು ಈ ಲಾಂಗ್. ನೀನು ಮಾಡದಿದ್ರೆ ಲೈಫ್ ಇಲ್ಲ, ರೌಡಿಸಂ
ಮಗ ಎಸ್ಕೇಪ್ ಬಂದ್ರು. ಬೆಂಗಳೂರಿಗೆ ದೊಡ್ಡ ಡಾನ್, ಇಲ್ಲಿ ಸಣ್ಣ ಬಂದೆ. ಅಂದ್ರೆ ಮಾಡಿರೋ ತಪ್ಪಿಕೊಂಡು ಒಪ್ಕೊಂಡು ನೀವು ಕೊಡೋ ಶಿಕ್ಷಣ ಸಂತೋಷದಿಂದ ಅನುಭವಿಸಿ ಹೊಸ ಮನುಷ್ಯನಾಗಿ ಬದುಕಬೇಕು ಅಂತ ಬಂದಿದ್ದೀನಿ ಸರ್. ಕಣ್ಣು ಮುಚ್ಚಿಬಿಡೋ ಅಷ್ಟರಲ್ಲಿ ಕಂಡೋರ್ ಪ್ರಾಣ ತೆಗೆಯೋ ನಿನಗೆ ಬಾಳಬೇಕು ಬದುಕಬೇಕು ಅಂತ ಆಸೆ ಬಂದಿದೆ. ಏನಿಂಥ ಒಂದು ಚೇಂಜ್? ಸ್ಲೇಟು ಬಳಪ ಹಿಡಿಬೇಕಾದ ವಯಸ್ಸಲ್ಲಿ ಬ್ಲೇಡು ಚೇನ್ ಹಿಡಿದ್ಬಿಟ್ಟೆ ಸರ್. ಹೊಡೆದು ತಪ್ಪುಂತಿದ್ದೆ ಬುದ್ಧಿ ಹೇಳೋದಕ್ಕೆ ನನ್ನವರಂತ ಯಾರೂ ಇರಲಿಲ್ಲ. ನನಗೂ ಮನಸ್ಸಿದೆ ಅನ್ನೋದನ್ನು ಗುರುತಿಸಿ ನನ್ನ ಪ್ರೀತಿಸಕ್ಕಿಂತ ಒಂದು ಜೀವ ಬಂದ್ಮೇಲೆ ಬದುಕಕ್ಕೆ ಆಸೆ ಬಂತು ಸರ್. ಪ್ರೀತಿ ಲವ್ ಏನು ಬೇಕಾದ್ರೂ ಬದಲಾಯಿಸುತ್ತೆ ಅಂತ ಕೇಳಿದ್ದೆ. ಈಗ ನೋಡ್ತಾ ಇದ್ದೀನಿ. ಗಲ್ಗ್ ಹಾಕೋ ಕೈದಿಗೂ ಕಾನೂನು ಕೊನೆ ಆಸೆ ಏನು ಅಂತ ಕೇಳುತ್ತೆ. ಆ ಥರನೇ ದಯವಿಟ್ಟು ನಂಗೊಂದ್ಸತಿ ಕೇಳಿ ಸರ್. ಏನ ಜೊತೆಲಿರೋ ಹುಡುಗರು ಬಿಟ್ಟರೆ ಸಂಬಂಧಿಕರು ಅಂತ ಹೇಳ್ಕೊಳಕ್ ನಂಗೆ ಬೇರೆ ಯಾರೂ ಇಲ್ಲ. ಜೀವಕ್ಕಿಂತ ಹೆಚ್ಚಾಗಿ ನನಗೆ ದುಡ್ದಿದ್ದಾರೆ ಅವರು. ಅವ್ರಿಗೆ ನಾನೇನು ಮಾಡಿಲ್ಲ. ಅವರು ಜೈಲಲ್ಲಿ ನನ್ನ ಜೊತೆ ಶಿಕ್ಷೆ ಅನುಭವಿಸೋದು ಬೇಡ ಸರ್. ಅವ್ರು ಇದುವರೆಗೆ ಏನೇ ಮಾಡಿದ್ರು ನಾನು ಹೇಳಿ ಮಾಡಿದ್ದೆ ಹೊರತು ಅವ್ರದ್ದೇನು ತಪ್ಪಿಲ್ಲ. ಕೈ ಮುಗಿದು ಕೇಳ್ಕೊತೀನಿ ಸರ್. ಎಲ್ಲ ಕೆಲಸ ನನ್ನ ಮೇಲೆ ಹಾಕಿ ಅವ್ರಿಗೆ ಹೊಸ ಜೀವನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್. ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದ್ರು ಆಸ್ತಿ ಅಂತಸ್ತು ಅಂತ ಕಿತ್ತಾಡ್ಕೊಂಡು ಕೋರ್ಟು ಕಚೇರಿ ಅಂತ ಅರಿತಾರೆ. ತೊಟ್ಟಿಲಿ ಬಿದ್ದಿರೋದನ್ನ ಒಟ್ಟಿಗೆ ತಿಂದು ಅರಕಲ್ ಚಾಪೆ ಮುರುಕಲ್ ಮನೇಲಿ ಬೆಳೆದ್ರು. ಎಷ್ಟೊಂದು ಅಂಡರ್ಸ್ಟ್ಯಾಂಡಿಂಗು. ಗೂಳಿ ಒಂದೇ ಹೊತ್ತು ತಿಂದ್ರು ಒಂದು ತುತ್ತು ನಮ್ಮನ್ನು ಬಿಡ್ತಿನ್ಲಿಲ್ಲ. ನಮಗಾಗೇ ಬಾಳ್ದು ಅವ್ನು ಗೂಳಿ. ಗೂಳಿ 100 ವರ್ಷ ಚೆನ್ನಾಗಿ ಬದುಕಬೇಕು ಅಂತ ಹೇಳಿ ಎಲ್ಲ ಕೇಸ್ನೂ ಅವರೇ ಒಪ್ಕೊಂಡು ಆಲ್ರೆಡಿ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಗೂಳಿ ಸರ್ ಒಂದ್ ನಿಮಿಷ ಮತ್ ನಿಮ್ಗೆ ನಮ್ ತಪ್ಪನ್ನು ನಾವು ತಿದ್ಕೊಳ್ಳಿ ಅಂತಾನೆ ಆ ದೇವರು ರಮ್ಯಾ ನಿನ್ ಜೊತೆ ಕಳಿಸಿದ್ದಾನೆ. ಗುಳಿ ನೀನು ರಮ್ಯ ಚೆನ್ನಾಗಿರ್ಬೇಕು. ನಮ್ಗೆ ನಿಮ್ಮನ್ ಬಿಟ್ಟು ಬೇರೆ ಯಾರಿದ್ದಾರೆ ಗುಳಿ? ಗುರು ಆ 90 ಏನೋ ಗೊತ್ತಿಲ್ಲದಲ್ಲೇ ತಪ್ಪು ಮಾಡ್ಬಿಟ್ಟ. ಅವನ ಮೇಲೆ ಕೋಪ ಮಾಡ್ಕೋಬೇಡ ಗುರು. ಜೀವಾವಧಿ ಶಿಕ್ಷೆ ಆದ್ರೂ 14 ವರ್ಷ ಜೈಲು ಅಷ್ಟೇ. ಮುಗಿದ್ಮೇಲೆ ನಿನ್ ಜೊತೆಗೆ ಇದ್ಬಿಡ್ತೀವಿ. ಗುರು ಗುರು ನಮ್ಮನ್ನೆಲ್ಲ ನೋಡೋದಿಕ್ಕೆ ಅದ್ಕೇನ್ ಕರ್ಕೊಂಡು ಒಂದೇ ಒಂದ್ಸಲ ಜೈಲ್ ಹತ್ರ ಬರ್ತೀವಲ್ವ ಗುರು? ಸರ್ ಕಾನೂನು ಇರೋದು ತಪ್ಪಾಡಿರೋರ್ನ ತಿದ್ದಕ್ಕೆ, ಶಿಕ್ಷೆ ಕೊಡಕ್ಕಲ್ಲ. ಎನ್ಕೌಂಟರ್ ಅಂತ ನಿನ್ನೆತ್ತಿದ್ರೆ ನಿನ್ ಜಾಗಕ್ಕೆ ಇನ್ನೊಬ್ಬ ಬರ್ತಾನೆ, ಅವ್ನಿಗೆ ಇನ್ನೊಂದು ಎನ್ಕೌಂಟರ್ ಮಾಡ್ಬೇಕು. ನೀನು ಬದಲಾದ್ರೆ ನಿನ್ನೋಡ 10 ಜನ ಬದಲಾಗ್ತಾರೆ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ನನ್ನ ಕೈಲಾದಷ್ಟು ಸಹಾಯ ನಾನು ಅವ್ರಿಗೆ ಮಾಡ್ತೀನಿ. ತಪ್ಪೇ ಮಾಡ್ದಿರೋ ಒಬ್ಬ ಒಳ್ಳೆಯವನು ಯಾವತ್ತು ಬೇಕಾದ್ರೂ ತಪ್ಪು ಮಾಡ್ಬೋದು. ತನ್ನ ತಪ್ಪನ್ನು ತಿದ್ದುಕೊಂಡು ಬದಲಾದವನು ಯಾವತ್ತೂ ತಪ್ಪು ಮಾಡಲ್ಲ. ನೀನು ತುಂಬ ಚೆನ್ನಾಗಿರ್ತೀಯ, ಹೋಗು.
ಯಾರು ನೋಡದೇ ಇರೋ ನಿನ್ ಸೀಕ್ರೆಟ್ ಪ್ಲೇಸ್ ಅಂದ್ರೆ ಇದೇನಾ? ಯಾಕೆ ಭಯ ಆಗ್ತಿದ್ಯಾ? ಭಯನಾ ನನಗ? ಅದು ನಿನ್ನೆವರೆಗೂ ನನಗೆ ಅಂತ ನೀನ್ ಹೇಗಿರುವಾಗ ನನಗೆ ಯಾವ ಭಯ? ಆದ್ರೆ ನನಗೆ ಭಯ ಆಗ್ತದೆ. ಯಾಕೆ? ನಿನ್ನೆವರೆಗೂ ನನ್ನವರು ಅಂತ ಯಾರು ಇರಲಿಲ್ಲ, ಬಹಳ ಆಸೆನೂ ಇರಲಿಲ್ಲ. ಇವತ್ ನೀನಿದೆಯ, ನಿನ್ ಜೊತೆ ಬಾಳ್ಬೇಕು, ನಿನಗೋಸ್ಕರ ಬಾಳ್ಬೇಕು ಅನ್ನೋ ಆಸೆ ಹುಟ್ಟಿದೆ. ಆಸೆ ಜೊತೆ ಭಯನೂ ಇದೆ. ಯಾರೇ ಕೈ ತೋರಿಸ್ರು ನಿಲ್ಸೋ ಆಟೋ ತರ ಪೆಟ್ರೋಲ್ ಹಾಕ್ಲಿ ಸಿಮೆಂಟ್ ಹಾಕ್ಲಿ ದುಡ್ಡು ಕೊಟ್ರೆ ಸಾಕು ಓಡ್ತಾನೆ ಇದ್ದೆ. ಬಾಳು ಅನ್ನೋ ಟ್ರಾಫಿಕ್ಗೆ ಪೊಲೀಸ್ ಅನ್ನೋ ಭಯ, ಪ್ರೀತಿ ಅನ್ನೋ ವೇಗಕ್ಕೆ ಸಿಗ್ನಲ್ ಅನ್ನೋ ಭಯ, ಬದುಕಿನ ಕಷ್ಟ ಸುಖಗಳಿಗೆ ರೋಡ್ಹಂಸ್ ಅನ್ನೋ ಭಯ, ಫೈನೇ ಕಡ್ದೆ ನಿನ್ ಜೊತೆ ಬಾಳ್ಬೇಕು ಅನ್ನೋ ಆಸೆಗೆ ಒಂಥರ ಭಯ. ಭಯದ ಅರ್ಥ ಈ ಗೊತ್ತಾಗ್ತಾ ಇದೆಯಾ? ಲಾಂಗ್ ಹಿಡಿಯುವಾಗ ಇಲ್ದಿದ್ ಭಯ ನಿನ್ ಕೈ ಹಿಡಿದಾಗ ಬಂದಿದೆ. ನನಗೋಸ್ಕರ ಪ್ರೀತಿ ಕೊಟ್ಟಿದ್ಯಾ? ಪ್ರೀತಿ ಒಂದೇ ಅಲ್ಲ, ನನ್ನ ಪ್ರಾಣನ ಕೊಡ್ತೀನಿ. ನೀನೇನೋ ಪ್ರಾಣನ ಕೊಡ್ತೀಯ, ಆದ್ರೆ ನಿಮ್ಮ ಅಣ್ಣಂದ್ರು ಆಸೆ ಪಟ್ಟು ನಾನು ಏನೇ ಕೇಳಿದ್ರು ಯಾವತ್ತು ನಮ್ಮ ಅಣ್ಣಂದ್ರು ಇಲ್ಲ ಅಂತ ಹೇಳಲ್ಲ. ನೀನು ಬೇಕು ಅಂತ ಕೇಳ್ತೀನಿ, ಖಂಡಿತ ಕೊಟ್ಟೆ ಕೊಡ್ತಾರೆ. ನಿನಗೆ ಕಣ್ಣೀರಿಟ್ಟ ಮೊದಲ ಹೆಣ್ಣು ನೀನು. ಈ ದೇಹದಲ್ಲಿ ರಕ್ತದ ಕೊನೆ ಹನಿ ಇರುವವರೆಗೂ ನಿಂಗೆ ಹೋರಾಡ್ತೀನಿ. ಏಯ್ ಯಾರೋ ನೀನು, ತಪ್ಪು ದಾರಿಲಿ ಬಂದಿದ್ಯಾ ಅನ್ಸುತ್ತೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ? ತಪ್ಪದಾರಿಲಿ ಹೋಗ್ತಾ ಇದ್ದೀನಿ. ನನಗೆ ಸರಿಯಾದ ದಾರಿಗೆ ಬಂದಿದ್ದಾರೆ, ಬರಕ್ ಹೇಳಿದ್ದು ನಾನೇ, ಅದಕ್ಕೆ ಬಂದಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಏನಾಗ್ಬೇಕಾಗಿದೆ ಒಂದು ಅರ್ಥನೇ ಆಗ್ತಾ ಇಲ್ವಲ್ಲ. ಯಾರೋ ನೀನು? ಸುತ್ತಿ ಬಳಸದ ವಿಷಯಕ್ಕೆ ಬಂದ್ಬಿಡ್ತೀನಿ. ರಮ್ಯನ್ ಮದುವೆ ಮಾಡ್ಕೊಡಿ ಅಂತ ಕೇಳಕ್ ಬಂದಿದ್ದೀನಿ. ಬಿಡಲ್ಲ, ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಮನೆಗೆ ಬಂದವ್ರ ಹತ್ರ ಈ ರೀತಿ ನಡ್ಕೊಳ್ಳೋದು ಮರ್ಯಾದೆ ಅಲ್ಲ. ಇವನೊಬ್ಬ ದೊಡ್ಡ ರೌಡಿ. ಹೌದು ರೌಡಿ, ನಿನ್ನೆವರೆಗೂ, ಇವತ್ತಲ್ಲ. ಇವನ್ ಯಾರು, ಇವನ್ ಯೋಗ್ಯತೆ ಏನು ಅಂತ ನಿನ್ಗೇನು ಗೊತ್ತಿಲ್ಲ. ಇವನು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಖತರ್ನಾಕ್. ನಿಮಗ್ ಕೆಲ್ಸ ಆಗ್ಬೇಕಾದ್ರೆ ನೀವ್ ಎಲ್ ಬೇಕನ ಬರ್ಬೋದು, ನಾವು ಬರಂಗಿಲ್ಲ. ಯಾರ ಎದುರುಗಡೆ ಎಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತೇನೋ ನಿನಗೆ? ಸತ್ಯ ಹೇಳೋದಕ್ಕೆ ಧೈರ್ಯ ಬೇಕು, ನಿಂತಿರೋ ಜಾಗ ಅಲ್ಲ. ಮನ್ಸು ಸರಿಯಾಗಿದ್ರೆ ಮನುಷ್ಯ ಚೆನ್ನಾಗಿರ್ತಾನೆ, ಮಾತು ಸರಿಯಾಗಿದ್ರೆ ಬಾಳು ಬಾಳು ಚೆನ್ನಾಗಿರುತ್ತೆ, ಮಾತು ತಪ್ಪಿದ್ರೆ ಬಾಳೇ ತಪ್ಪು ತಪ್ಪಾಗೋಗುತ್ತೆ. ಚಿನ್ನ ತಟ್ಟಲ್ ತಿನ್ನು ಅಪ್ಪಟ ಬಂಗಾರ ಅವಳು, ಬಂಗಾರದ ಬೆಲೆನೆ ಗೊತ್ತಿಲ್ದಿರೋ ಕಾಗೆ ಬಂಡಾರ ನೀನು. ಎಸಿ ಕಾರಲ್ಲಿ ಓಡಾಡೋ ಡಯಾನಾ ಅವಳು, ಓಸಿ ತಿನ್ಕೊಂಡ್ ತಿರ್ಗೋ ನಿನಗೆ ಅವಳ ಮೇಲೆ ಎಲ್ ಗೊತ್ತಾಗ್ಬೇಕು? ಈ ಮನೆ ಮಹಾರಾಣಿ ಅವಳು, ಸರಿಯಾಗೊಂಡು ಒಂದ್ಸತಿ ನೋಡು, ದೇವತೆ ದೇವತೆ ತರ ಕಾಣ್ತಾಳೆ. ಅವಳ ಪಕ್ಕ ನಿಂತ್ಕೊಳ್ಳೋಕು ಯೋಗ್ಯತೆ ಬೇಡವಾ ನಿನಗೆ? ಇದ್ದೇ ಇದ್ದೇ ಮಾತನ್ನ ಅವ್ರಿಗೆ ಹೇಳ್ದೆ, ಕೇಳಿ ಹೇಳ್ದ ಇಲ್ವ? ಪ್ರೀತಿಸೋದಿಕ್ಕೆ ಮನಸ್ಸು ಬೇಕು, ಯೋಗ್ಯತೆ ಅಲ್ಲ. ಆ ಮನ್ಸ್ ನಿನ್ನ ಹತ್ರ ಇದೆ ಅಂದ್ರು ಕೊಟ್ಟೆ. ಏನನ ನನ್ನಂದ್ರು ದೇವ್ರಂತವ್ರು ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಬಂದ್ ಕೇಳು ಅಂದ್ರು. ಕೊಡಕ್ ಆಗಲ್ಲ ಅಂದ್ರೆ? ಕೊಡು ಅಂತ ಕೇಳ್ತಾ ಇದ್ದೀನಿ, ಇಲ್ಲ ಬಾ ಅಂತ ಕರಿತೀನಿ. ಬಂದ್ರೆ ಕೊನೆ ಉಸಿರಿರೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ನಿನಗೆ ಇವನೇ ಬೇಕಾ? ಎಲ್ಲ ಬಿಟ್ಟು ನನಗೋಸ್ಕರ ಅವ್ರು ಬಂದಿದ್ದಾರೆ, ಅದಕ್ಕೆ ಅಂತ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತಲ್ಲ, ನಿಮ್ ಆಶೀರ್ವಾದ ಜೊತೆಗೆ ಬಾಳ್ಬೇಕು ಅನ್ನೋ ಆಸೆ. ನೀ ನಮ್ ಜೊತೆ ಇಲ್ಲ ಅನ್ನೋದನ್ನ ಕಲ್ಪಿಸ್ಕೊಂಡ್ರೆ ನಮ್ ಕೈಲಿರೋಕ್ ಆಗೋದಿಲ್ವಲ್ಲೇ ರಮ್ಯಾ? ಅವ್ರಿಲ್ದೆ ನನಗ್ ಬಾಳೆ ಇಲ್ವಲ್ಲ ಆತ್ಗೆ. ಬದ್ಲಾದವನ್ನ ಬಾಳಕ್ ಬಿಡಿ. ನಾವ್ ಎಷ್ಟೇ ಕೋಟಿ ಇರೋ ಹುಡುಗನ್ನ ಹುಡುಗ್ ತಂದಿದ್ರು ರಮ್ಯಾನ ಅವನು ಚೆನ್ನಾಗಿ ನೋಡ್ಕೊತಾ ಇದ್ನೋ ಇಲ್ವೋ? ಆ ಬ್ರಹ್ಮ ಹಣೆ ಬರ ಅಂತ ಒಂದು ಬರೆದಿರ್ತಾನಲ್ವಾ, ಒಬ್ಬ ರೌಡಿ ಅಂತ ಗೊತ್ತಿದ್ರು, ಬಾಳಿದ್ರೆ ಅದು ಅವನ್ ಜೊತೆಲೆ ಬಾಳ್ತೀನಿ ಅಂತ ಹೇಳಿ ನಮ್ ಎಲ್ರ ಕಣ್ ತೆರೆಸ್ಬಿಟ್ಟಿಯಲ್ಲಮ್ಮ. ಅಮ್ಮ ಅಂತ ನೀನ್ ಅತ್ತಾಗ ಬಾಯಿ ತುಂಬಾ ಹಾಲು ಕುಡಿಸಿದ್ರು, ಬಾಳ್ತೀನಿ ಅಂತ ಬಂದ್ ನಿಂತಿದ್ಯಾ, ಧಾರೆ ಉಯ್ದು ಕಳಿಸ್ತೀನಿ. ಇಷ್ಟು ವರ್ಷ ನಿನ್ನ ಇಷ್ಟದಂತೆಯೇ ನಡ್ಕೊಂಡು ಬಂದ್ವಿ,
ಇನ್ ಮುಂದೇನು ಹಾಗೆ ನಡ್ಕೋತೀವಮ್ಮ. ನಿನ್ನಿಷ್ಟಾನೆ ನಮ್ಮಿಷ್ಟಾನಮ್ಮ.
ಅವ್ರ ಕಣ್ಣು ಮುಂದೆನೆ ಆ ಗೂಳಿ ಸಾಯ್ಬೇಕು. ನಮ್ಮನೆ ಸೌಭಾಗ್ಯ ನಮ್ಮ ಹತ್ರನೇ ಇರ್ಬೇಕು. ರೌಡಿ ರೌಡಿಗಳು ದೇಶದಿಂದ ಗೂಳಿನ ಹೊಡೆದಾಕಿದ್ರು ಅಂತ ನನ್ನ ತಂಗಿ ನಂಬಬೇಕು. ಓ ನನ್ನ ಜಾಣಿ ಪ್ರೀತಿ ಖಜಾನಿ ಪ್ರಾಣ ನೀ ನನಗೆ ರಮಿಸಿ ರಂಜಿಸಿ ಸಾರ್. ರಮ್ಯಾ ಬದುಕಿದಳ ಸತ್ತೋಗಿದ್ದಾಳ ಸಾರ್? ಹೇಳಿ ಸಾರ್, ಹೇಳಿ ಹೇಳಿ. ಕಟ್ಕರ್ಗೆ ಕರ್ಣ ಕಥೆನ ಅರ್ಧದಲ್ಲಿ ನಿಲ್ಸ್ಬಿಟ್ಟು ನಮಗ್ ಟೆನ್ಷನ್ ತಂದ್ಬಿಟ್ಟು ನೀವು ಕೂಲಾಗಿ ದಮ್ ಹೊಡಿತಾ ಇದ್ದೀರಲ್ಲ, ನ್ಯಾಯನಾ ಸಾರ್? ಪ್ಲೀಸ್ ಹೇಳಿ ಸಾರ್. ಹೇಳಿ ಸಾರ್. ಗೂಳಿಗೆ ರಮ್ಯಾ ಸಿಗ್ಲಿಲ್ವಾ ಸಾರ್? ಒಳ್ಳೆ ಹುಡುಗಿ ರಮ್ಯಾ, ಗೂಳಿನ ತಿದ್ದಿ ಒಳ್ಳೆ ಜೀವನ ಮಾಡ್ಬೇಕು ಅಂತ ಇದ್ದ ಅವಳಿಗೆ ಒಳ್ಳೆ ಸಾವು ಸಿಗ್ಲಿಲ್ಲ, ಮಣ್ಣಲ್ಲ ಮಣ್ಣಾಗ ಹೋದ್ಲು. ಆ ಥರ ಒಂದು ಸಾವು ಸಾಯಕ್ಕೆ ಹುಡ್ಕೊಂಡು ಅಲಿತೀರಾ ಯಾಕ್ರೋ? ಇವತ್ತು ಆ ಗೂಳಿಗೆ ಏನು ಬೇಡ, ಆದ್ರೆ ಬೆಂಗಳೂರು ರೌಡಿಗಳು ಇವನು ಹೊರಗೆ ಬಂದ್ರೆ ತುಂಡ್ ತುಂಡ ಕತ್ತರಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಚಾರ್ಜ್ ಶೀಟ್ ಹಾಕಿ ನಿಮ್ಮನ್ನ ಜೈಲಿಗೆ ಕಳ್ಸಿದ್ರೆ ಇನ್ಯಾವನೋ ಬೇಲಲ್ಲಿ ಬಿಡಿಸ್ಕೊಂಡು ಹೋಗ್ತಾನೆ, ಮತ್ತೆ ನಿಮ್ ಕೈಲಿ ಅದೇ ಕೆಲಸ ಮಾಡಿಸ್ತಾನೆ, ಮತ್ತೆ ಮತ್ತೆ ಅದೇ ಯಾಕ್ರೋ? ಆಸಿಡ್ ಹಾಕಿ ಕೈ ಕತ್ತರಿಸಿ ಹೆದರಿಸಿ ಬೆದರಿಸಿ ಪ್ರೀತಿ ಮಾಡೋರು ಒಟ್ಟಿಗೆ ಜೀವನ ನಡೆಸಕ್ಕಾಗತ್ತಾ? ಜೀವನ ಅನ್ನೋದು ಒಂದ್ ದಿವಸದ್ದಲ್ಲ. ಇಷ್ಟೆಲ್ಲ ನಿಮ್ಗೆ ಯಾಕೆ ಹೇಳ್ದೆ ಅಂತಂದ್ರೆ, ನೀವೆಲ್ಲ ಚೇಂಜ್ ಆದ್ರೆ ನಮಗಷ್ಟೇ ಸಂತೋಷ. ಸರ್ ಸರ್, ಈ ಗೂಳಿ ಕತೆ ಕೇಳಿದ್ಮೇಲೆ ಈ ರೌಡಿ ಸಮಯ ತೂ ಅನ್ಸುತ್ತೆ ಸರ್, ಇನ್ಮೇಲಾದ್ರೂ ಒಳ್ಳೆ ಮನುಷ್ಯರಾಗಿ ಬದುಕ್ತೀವಿ ಸರ್. ಸರ್, ಇನ್ಮೇಲಿಂದ ಯಾವುದೇ ಥರ ತಪ್ಪು ಮಾಡಲ್ಲ ಸರ್, ದಯವಿಟ್ಟು ಕಾಪಾಡಿ, ನಮ್ಗೊಂದೊಳ್ಳೆ ಜೀವನ ಕೊಡ್ಸಿ ಸರ್. ಹೌದು ಸರ್. ಕೈ ಬಿಡ್ಬೇಡಿ ಸರ್. ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪ ರುಜುವಾತಾಗದ ಕಾರಣ ಗೂಳಿಯನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಬೇಕೆಂದು ನ್ಯಾಯಾಲಯವು ಆದೇಶಿಸುತ್ತದೆ. ಯಾಕಲ್ಲೇ ಮಂಜ ಗೂಳಿ ಗೂಳಿ ಜೈಲಿಂದ ಬಿಡುಗಡೆ ಆಗ್ಬಿಟ್ಟ? ಏನ್ ಹೇಳ್ತಾ ಇದೀಯ ನಿಜ ಬಾಯ್? ಅವಳಿಗಾಗಿ ಎಲ್ಲಾನು ಬಿಟ್ಟ ಗೂಳಿ, ನಾವು ಅವಳನ್ನ ಎತ್ಬಿಟ್ವಿ, ಬಾಳಕ್ಕೆ ಅಂತ ಹೋದೋನ್ನ ಬಾಳಕ್ಕೆ ಬಿಡ್ಲಿಲ್ಲ. ಮತ್ತೆ ಗೂಳಿ ಲಾಂಗ್ಬಿಟ್ಟ ಅಂದ್ರೆ ನಮ್ಗೆ ಯಾರಿಗೂ ಜೀವನೇ ಇರಕ್ಕಿಲ್ಲ. ನಮ್ದು ಹೆಂಡತಿರು ಮುಂದೆ ಆಗ್ಬಾರ್ದು, ಮಕ್ಕಳು ಅನಾಥರು ಆಗ್ಬಾರ್ದು ಅಂದ್ರೆ ಬೆಂಗಳೂರಿನಾಗೆ ಗೂಳಿ ಜೀವಂತವಾಗಿ ಇರಬಾರ್ದು. ಎಲ್ಲ ಕಡೆನೂ ಹುಡ್ಕನ, ಹಗಲು ರಾತ್ರಿ ಅಂತಾನು ನೋಡದೆ ಎತ್ತಬೇಕು. ತಂಗಿನ ಸಾಯಿಸಿ ನಿಮಗೆ ನಿಮಗೆ ಸತ್ತಿರ್ಬೋದು, ಅವಳು ನನಗಲ್ಲ, ಬದುಕಿದಾಳೆ. ಇನ್ನು ಸಾವಿರಾರು ಆಸೆ ಕನಸುಗಳನ್ನ ಹೊತ್ಕೊಂಬುದು ಹೂ ಅವಳು. ಅರಳೋ ಮುಂಚೆನೆ ಹುಸ್ಕಾಕಿ ಯಮನಿಗೆ ತುತ್ಕೊಟ್ಟು ಚಟ್ಟ ಹಾಕಿಟ್ಟಿದ್ದ ನನ್ನ ಮಕ್ಕಳು ನೀವು. ಹಾರ ಹಾಕಿ ಧೂಪದ ವಾಸನೆ ಕುಡಿತಾ ಕೂತಿರೋ ರಾಕ್ಷಸ ನೀವು. ಆಸ್ತಿ ಏನು, ಅಂತಸ್ತೇನು, ಕೆಪಾಸಿಟಿ ಏನು ಅಂತ ಕೇಳಿದ್ರಲ್ಲ ಅವತ್ತು, ಅದನ್ನ ಬಿಟ್ಬಿಟ್ಟು ನನ್ನ ತಂಗಿನ ಬಿಟ್ಕೊಡು ಅಂತ ಒಂದು ಮಾತು ಕೇಳಿದ್ರೆ, ಒಂದು ಮಾತು ಆನಂದ ಬಿಟ್ಕೊಟ್ಟು ದೂರದಿಂದಲೇ ನೋಡಿ ಸಂತೋಷ ಪಡ್ತಾ ಇದ್ದೆ ನಾನು.
ಅವಳು ಕಣ್ ಮುಂದೆ ನನ್ನನ್ನ ಸಾಯಿಸಕ್ಕೋಗಿ ನಿಮಗೆ ನೀವು ಅನ್ಯಾಯ ಮಾಡ್ಕೊಂಡ್ಬಿಟ್ಟೆ. ಸಾಯಿಸ್ಬಿಟ್ರಲ್ಲ ಅವಳನ್ನ. ಏನು ಸತ್ಯ ಸರ್, ನಿಮ್ಮ ಪ್ರೀತಿನೂ ಸತ್ತಿಲ್ಲ, ನಿಮ್ಮ ಹೆಂಡತಿ ರಮ್ಯಾನೂ ಸತ್ತಿಲ್ಲ. ಏಟ್ ಬಿದ್ದಿರೋದ್ರಿಂದ ಪ್ಲಾಸ್ಟಿಕ್ ಸರ್ಜರಿ ಮಾಡೋದಕ್ಕೆ ಈಗ ಸರಿಯಾದ ಟೈಮ್ ಅಲ್ಲ. ತಲೆಗೆ ಬಲವಾಗಿ ಏಟ್ ಬಿದ್ದಿರೋದ್ರಿಂದ ಟೋಟಲಿ ಮೆಮೊರಿ ಲಾಸ್ ಆಗಿದೆ, ಬ್ರೈನ್ ಡ್ಯಾಮೇಜ್ ಆಗಿದೆ. ಲೈಫ್ ಲಾಂಗ್ ಹೀಗೆ ಇರ್ತಾಳೆ ಅಂತಲೂ ಹೇಳೋಕ್ಕಾಗಲ್ಲ, ಸರಿ ಹೋಗ್ತಾಳೆ ಅಂತಲೂ ಹೇಳೋಕ್ಕಾಗಲ್ಲ. ಆಕೆಗೆ ಬೇಕಾಗಿರೋದು ಈಗ ಆರೈಕೆ. ಐ ಆಮ್ ವೆರಿ ಸಾರಿ. ಗ್ರಹಚಾರದ ಸ್ಕೂಲಿಗೆ ಪ್ರೀತಿನೇ ಸ್ಟೂಡೆಂಟು, ಪಾಸ್ ಆದ್ರೂ ಒಂದೇ ಫೇಲ್ ಆದ್ರೂ ಒಂದೇ. Dear friends, let's enjoy the party. ತುಂಬಾ ಚೆನ್ನಾಗಿದೆ. ನಾವೇ ಇಲ್ಲಿ ಬಟನ್ ಕರೆಸಿ ಮಾಡಿಸಿದ್ದು. ಆಂಟಿ, ಇವತ್ತು ನನ್ನ ಬರ್ಡೇ. ಡ್ರೆಸ್ ಚೆನ್ನಾಗಿದ್ಯಾ ಹೇಳು ಆಂಟಿ, ಡ್ರೆಸ್ ಚೆನ್ನಾಗಿದ್ಯಾ? ಪಾರ್ಟಿಲಿ ನೀವು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಮಾತಾಡು ಆಂಟಿ, ನಿಮ್ಗೋಸ್ಕರ ಕೇಕ್ ತಗೊಂಡ್ಬಂದಿದ್ದೀನಿ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಹೆಂಗ್ ನಡೀತೈತ್ರಿ ಸರ್? ನಿಮ್ ದಯೆ ಇರುವಾಗ ಎಲ್ಲ ಅನುಕೂಲವಾಗಿ ನಡೀತಾ ಇದೆ ಸರ್. ಆಮೇಲೆ ಅಂಕಲ್, ಪೂಜಾ 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 ಪೂಜಾ, ಏನ್ ಮಮ್ಮಿ ಹೋಗುದ್ಯಾ?
ಎಲ್ಲಿ ಹೋಗ್ಬಿಟ್ಟಿದ್ಯೆ? ನಾನು ಇಲ್ಲೇ ಇದ್ನಲ್ಲ ಮಮ್ಮಿ. ನೀವೆಲ್ಲ ಸಮಾಜ ಸೇವೆ ಮಾಡ್ತೀರಾ? ಇಟ್ಸ್ ನಾಟ್ ರೈಟ್ ಮಿಸ್ಟರ್ ಲಕ್ಷ್ಮಣ್. ನೀನು ಮಹಿಳಾ ಸಂಘದ ಅಧ್ಯಕ್ಷೆ, ನಮ್ಮ ಕರ್ಮ. ತಿಪ್ಪೆಲ್ಲಿರೋ ಹುಳನು ಮೂಸ್ದೆ ಇರೋ ಇವಳನ್ನ ಮನೇಲಿಟ್ಕೊಂಡು ಮರಿನ ಹಾಕ್ತಾ ಇದ್ದೀರಾ. ಯಾವ್ದಾದ್ರೂ ಕಿತ್ತೋಗಿರೋ ಆಶ್ರಮದಲ್ಲಿ ಬಿಟ್ಟು ತಿಂಗಳಿಗೆ ಇಷ್ಟು ಅಂತ ದುಡ್ಡು ಬಿಸಾಕಿದ್ರೆ ಇವತ್ತು ಇಂದ ಅವಮಾನ ಆಗ್ತಾ ಇತ್ತಾ? ನೋಡಿ, ಒಂದೇ ಮಾತು, ಈ ಮನೆಯಲ್ಲಿ ಅವಳಿರ್ಬೇಕು ಇಲ್ಲ ನಾನಿರ್ಬೇಕು. ಮಂಗಳಾ ನಿಂತ್ಕೋ. ಸ್ವಂತ ತಂಗಿನೇ ಅನಾಥಾಶ್ರಮದಲ್ಲಿಟ್ಟು ಸತ್ ಹೋದ್ಲು ಅಂತ ಊನರ ಹಾಕಿ ಅಂತಾರಲ್ಲ, ಎಂಥ ಜನ ರೀ. ಹಳೆದು ಮರ್ತು ಹೋಗಿರಬಹುದು, ಹೇಳ್ಕೊಳ್ಳಕ್ ಆಗದೆ ಇರಬಹುದು, ಆದ್ರೆ ಒಳಗಿನ ಬಿಸಿ ಪ್ರೀತಿ ಅವಳ ಕಣ್ಣಲ್ಲಿ ಇನ್ನೂ ಕಾಣ್ತಾ ಇತ್ತು. ನಿಮ್ಮ ಪ್ರೀತಿ ಸತ್ತಿಲ್ಲ ಸರ್, ಇನ್ನೂ ಜೀವಂತವಾಗಿದೆ. ಎಲ್ಲ ಇರ್ತಾನೆ ಗಲ್ಲಿ ಗಲ್ಲಿ ಹುಡುಕಿ ಎತ್ತ ಹಾಕ್ಬೇಕು. ಹಾಕಿ ಎಡ್ರಿ, ಹುಡುಗಿ ಎತ್ತ ಗಾಡಿನ ಹಾಕಲ್ಲ. ಜೀವನ ಹುಡುಕುತ್ತಾ ಸಾವಿನ ಬಳಿ ಬಂದೆನ, ಸತ್ಯವ ಮರೆತೇನ, ನಿಷ್ಠೆಯ ತೊರೆದೇನ, ಸಾವು ಒಪ್ಪದ ಸಂಗತಿ ಇದೇನ, ಒಪ್ಪದ ಸಂಗತಿ ಇದೇನಾ? ಜೀವನ ಹುಡುಕುತ್ತಾ ಸಾವಿನ ಬಳಿ ಬಂದೆನ, ಸತ್ಯವ ಮರೆತೇನ, ನಿಷ್ಠೆಯ ತೊರೆದೇನ, ಸಾವು ಒಪ್ಪದ ಸಂಗತಿ ಇದೇನಾ? ಸಾವು ಒಪ್ಪದ ಸಂಗತಿ. ಸತ್ಯವ ಮರೆತೇನಾ,
ಚೇಷ್ಟೆಯ ತೊರೆದೇನ ಸಾವು ಒಪ್ಪದ ಸಂಗತಿ ಇದೇನಾ ಸಾವು ಒಪ್ಪದ ಸಂಗತಿ ಒಂದು ಆಡಿಸುವ ತನ ಬೇಸರಕ್ಕೆ ಜೀವನರಳಿದೆ ಎಂದು ಹುಚ್ಚುಚ್ಚಾದ ಪ್ರೀತಿಯನ್ನು ಮೆಚ್ಚಿ ಕುಣಿದಳು ಒಂದು ಕುಣಿಸೋನೆ ಅವನೆಂದು ಮರೆತೆ ಹೋದ ಸಂಗತಿ ಇದೇನಾ ಸಾವು ಒಪ್ಪದ ಸಂಗತಿ ಇದೇನಾ ಬಂದಿದ್ದಿರೋ ಆ ಗುಳಿ ಸತ್ಯಾವುದೋ ಕಾಲ ಆಗೋಯ್ತು. ಈ ಗುಳಿನ ಹೊಡೆಯೋದಕ್ಕೆ ಇಷ್ಟು ಜನ ಬೇಕಾಗಿಲ್ಲ. ಯವನವ್ರು ಒಬ್ಬ ಬಂದು ಸೈಲೆಂಟ್ ಹಾಕಾಕೋಗ್ಬಿಡಿ, ಇವಳನ್ನ ಸ್ಟಾಪ್ ಮಾಡಿ. ಏ ಗುಳಿ, ನೀನ್ ಜೈಲಿಂದ ಆಚೆ ಬರ್ತಿದ್ದಂಗೆ ನಮ್ಗೆ ನೆಮ್ಮದಿ ಕೆಡಿಸಿ ನಮ್ಗೆಲ್ಲ ಸ್ಕೀಮ್ ಹಾಕ್ತೀಯಾ, ನಮ್ದಕ್ಕೆಲ್ಲ ಒಂದು ಗತಿ ಕಾಣಿಸ್ತೀಯ ಅಂತ ನಾವ್ ಅನ್ಕೊಂಡ್ರೆ ಯಾರೇತು? ಕಿತ್ತೋಗಿರೋ ಒಂದು ಸ್ಕ್ರಾಪ್ ಹುಡುಗಿನ ಎತ್ಕೊಂಡು ತಿರುಗ್ತಾ ಇದೆಯಲ್ಲ. ನನ್ ಬಗ್ಗೆ ಏನ್ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡೋದು ತುಂಡ್ ತುಂಡ ಕತ್ತರ್ ಸಾಕು. ಅವಳ ಬಗ್ಗೆ ಏನಾದ್ರೂ ಹೇಳ್ದೋ ತಾಳಿ ಕಟ್ಟಿದ್ದೀನಿ. ತಾಳಿ ಕಟ್ಟಿದ್ದೀನಿ ಜೀವ ಹೇಳು. ಗುಳಿಂಗ್ ಬದಲಾಯಿಸಿ ದೇವತೆಯವಳು ಇವಳನ್ ಸ್ಕ್ರಾಪ್ ಅಂತೀಯಲ್ಲ, ನನ್ ಮಗ ನೀನೆಂತ ದೊಡ್ಡ ಸ್ಕ್ರಾಪ್ ಅಂತ ನೋಡ್ಕೊಂಡಿದ್ಯಾನೋ ಫಯಾಜ್. ಇಲ್ಲಿರೋ ಅವನವ್ರ ಒಬ್ಬ ನನ್ ಮಗ ನೆಮ್ಮದಿ ಆಗಿದ್ದೀರ? ಪಕ್ಕದಲ್ಲಿರ್ಬೇಕಾಗಿರೋ ಹೆಂಡತಿನ ಕರ್ಕೊಂಡೋಗಿ ತಾಯಿ ಮನೇಲಿ ಬಿಟ್ಬಿಟ್ಟು ಬರ್ತೀಯ. ಎತ್ತಿ ಆಡಿಸ್ಬೇಕಾಗಿರೋ ಮಕ್ಕಳನ್ನ ಕರ್ಕೊಂಡೋಗಿ ಅಕ್ಕನ ಮನೇಲಿ ಬಿಟ್ಬಿಟ್ಟು ಬರ್ತೀಯ. ಯಾವತ್ತಾದ್ರೂ ಒಂದಿನ ನೆಮ್ಮದಿಯಾಗಿ ಭಯ ಇಲ್ಲದೆ ನೀನು ಹೆಂಡತಿ ಪಕ್ಕ ನಿದ್ದೆ ಮಾಡಿದ್ಯಾ ಫಯಾಸ್? ಬದುಕಬೇಕು ಅನ್ನೋ ಆಸೆಯಲ್ಲಿ ಎಲ್ಲ ಯಾವತ್ತೂ ಬಿಟ್ಟಾಕ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಆದ್ರೂ ಇವತ್ತು ಸಾವಿರ ಬಂದು ನನ್ನ ಎದುರುಗಡೆ ನಿಂತ್ಕೊಂಡಿದ್ದೀರ. ಈ ಲಾಂಗು ಯಾರನ್ನು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಫಯಾಸ್. ಇವತ್ತು ನನ್ನ ಎತ್ತಕ್ಕೆ ನೀನು, ನಾಳೆ ನಿನ್ನ ಎತ್ತಕ್ಕೆ ಇನ್ನೊಬ್ಬ. ಈಗ ಈ ಗುಳಿ ಮುಗಿಸ್ಬೇಕು ತಾನೆ. ಒಂದು ನಿಮಿಷ ಫಯಾಸ್, ಒಂದು ನಿಮಿಷ.
ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ಬಂದು ಸೈಲೆಂಟ್ ಆಗಿ ನನ್ನ ಎತ್ತು ಬಿಡಿ, ಅವಳನ್ನು ಡಿಸ್ಟರ್ಬ್ ಆಗ್ಬಿಡಿ. ಹೋಗ್ಗುಳಿ, ನೀನು ಹೋಗ್ಗುಳಿ. ನೀನು ಹೀಗೆ ಮನದಾಸೆ ಕೆರಳಿಸಿದೆ.